ಗೇಮಿಂಗ್ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೆಬಿ ಲೋಹಿತಿನೇನು. ಕೆಲವು ಕ್ಷಣಗಳಲ್ಲಿ ಸೊ ಇವತ್ತಿನ ಮೂರನೇ ಪಂದ್ಯ, ಸೊ ಬೆಳಗಿನ ಜಾವನದ ಕೊನೆಯ ಪಂದ್ಯ ಆಗ್ತಿದೆ ಗೈಸ್ ಇದು. ಸೊ ಇದಾದ ನಂತರ ಮತ್ತೆ ಸಂಜೆಗೆ ಪಂದ್ಯ ಇರೋದು. ಸೊ ಒಂದೆಡೆ ರೆಡ್ ಬೋಲ್ಸ್, ಮತ್ತೊಂದೆಡ ಬ್ಯಾಂಗ್ಳೂರ್ ಬೋಲ್ಸ್. ಸೊ ಬೋಲ್ಸ್ ವರ್ಸಸ್ ಬೋಲ್ಸ್, ಯಾರು ಗೆಲ್ತಾರೆ ನೋಡೋಣ ಗೈಸ್. ಇಲ್ಲಿ ಯಾರು ವಿನ್ನರ್ ಆಗ್ತಾರೆ ಕಾದ್ ನೋಡೋಣ. ಸೊ ಬೋತ್ ರೆಡಿನ ಕೇಳ್ಬಿಡ್ತೀನಿ, ಎರಡು ತಂಡಗಳು ಕೂಡ ರೆಡಿ ಇದ್ದಾರೆ. ಸೊ ದಯವಿಟ್ಟು ರಿಪ್ಲೈ ಮಾಡಿ. ಸೊ ದಯವಿಟ್ಟು ಬೋತ್ ಟೀಮ್ಸ್ ರೆಡಿ ಎಸ್ ಅಂತ ರೆಡ್ ರಾಕ್ ಹೇಳ್ತಾ ಇದ್ರೆ. ಸೊ ಗೇಮ್ ಸ್ಟಾರ್ಟ್ ಆಗ್ತದೆ ಗೈಸ್ ಇಲ್ಲಿ. ಸೊ ಗೇಮ್ ಸ್ಟಾರ್ಟ್ ಆಗ್ತದೆ. ಸೊ ಒಂದೆಡೆ ರೆಡ್ ಬೋಲ್ಸ್, ಮತ್ತೊಂದೆಡೆ ಬ್ಯಾಂಗ್ಳೂರ್ ಬೋಲ್ಸ್ ಗಾಯಿಸ್ ಇಲ್ಲಿ. ಸೊ ಯಾರು ವಿನ್ನರ್ ಆಗ್ತಾರೆ ಸೊ ಕಾದ್ ನೋಡೋಣ. ಸೊ ಗೇಮ್ ಕೂಡ ಸ್ಟಾರ್ಟ್ ಆಗ್ತದೆ ಗಾಯಿಸ್ ಇಲ್ಲಿ. ಕಜ್ಜಾಪೇಡ ಯಾವಾಗ ಅಂತ ಆಗ್ತಾರೆ ಗೇಮಿಂಗ್ ಕನ್ನಡ ಬ್ರೋ. ಟುಮಾರೋ ಮ್ಯಾಚ್ ಲಿಸ್ಟ್ ಬಿಡಿ ಖಂಡಿತ ಗಾಯಿಸ್ ಇಲ್ಲಿ, ಗ್ರೂಪಲ್ಲಿ ಹಾಕ್ತೀನಿ, ವೆಯ್ಟ್ ಮಾಡಿ ಖಂಡಿತ. ಸೊ ನೋಡೋಣ ಮೊದಲಿಗೆ ಎಂ ಜಿ ಗ್ಯಾರಿ, ಟೈಸನ್, ಮತ್ತೆ ಎಂ ಜಿ ಅಜಯ್, ಮತ್ತೆ ಡೆವಿಲ್ ರೋ, ಮತ್ತೊಂದು ಕಡೆ ಕಾಲ್ಕಿ, ಸೊ ರಾಕ್, ರೋಸ್, ಮತ್ತೆ ರಾಕ್ ಇದ್ದಾರೆ. ಸೊ ನೋಡೋಣ ಗೇಮ್ ಅಂತ ಕಂಟಿನ್ಯೂ ಆಗ್ತಿದೆ. ಸೊ ಗೈಸ್ ಎಲ್ರದ್ದು ಸ್ವಲ್ಪ ಡೌಟ್ ಇದೆ, ಕ್ಲಿಯರ್ ಮಾಡ್ಬಿಡ್ತೀನಿ ನೋಡ್ಕೊಳ್ಳಿ. ಸೊ ನಿಮ್ಮ ಏಳು ಜನ ಪ್ಲೇಯರ್ಸಲ್ಲಿ ಯಾರು ಬೇಕಾದ್ರೂ ನಾಲ್ಕು ಜನ ಆಡ್ಬೋದು ಗೈಸ್ ಇಲ್ಲಿ, ಎಲ್ಲರೂ ಕೂಡ ಪ್ಲೇಯರ್ಸೇ. ಯಾಕಂದರೆ ಯಾವುದು ಎಕ್ಸ್ಟ್ರಾ ಪ್ಲೇಯರ್ಸು ಮೊದಲು ಅವ್ರು ಆಡಬೇಕು ಇವ್ರು ಆಡಬೇಕು ಅಂತ ಏನಿಲ್ಲ. ಏಳು ಜನದಲ್ಲಿ ನಾಲ್ಕು ಜನ ಯಾರು ಬೇಕಾದರೂ ಆಡ್ಬೋದು. ಸೊ ರೆಡ್ ಬಾಲ್ ಮ್ಯಾಚ್ ಲೇಟಾಗಿ ಸ್ಟಾರ್ಟ್ ಆಗೋದಕ್ಕೆ ಕಾರಣನೇ ಅದು. ಸೊ ಬಟ್ ಆನ್ ಟೈಮೇ ಸ್ಟಾರ್ಟ್ ಆಗಿದೆ, ಬಟ್ ಇಷ್ಟೊತ್ತು ವೆಯ್ಟ್ ಮಾಡಿಸಕ್ಕೆ ರೀಸನ್ನೇ ಅದು. ಸೊ ನಾಲ್ಕು ಜನದಲ್ಲಿ ಯಾರು ಬೇಕಾದ್ರೂ ಆಡ್ಬೋದು ಹಾಗೆ ಅಂತ ಕೇಳ್ತಾ ಇದ್ರು. ಸೊ ಡೌಟ್ನ ಕ್ಲಿಯರ್ ಮಾಡ್ಕೊಂಬಿಡಿ ಗಾಯ್ಸ್. ಒಪ್ಪಿ ಗಾಯ್ಸ್ ಅಲ್ಲಿ ಒಡಕ್ ಶಾಟ್ ಗಾಯ್ಸ್, ರೆಡ್ ರೋಸ್, ಯಾರ್ದೋ ಹೆಲ್ಮೆಟ್ ಡಮಾರ್ ಆಯ್ತು, ಒಳ್ಳೆ ಡ್ಯಾಮೇಜ್ ಬಿತ್ತು. ಸೊ ಫೇಕ್ ಡ್ಯಾಮೇಜ್ ಅನ್ಸುತ್ತೆ, ಓ ಇಲ್ಲ ಗಾಯ್ಸ್ ಫೇಕ್ ಗೇರಿ ಡ್ಯಾಮೇಜ್ ಆಗಿದ್ದಾರೆ. ಸೊ ಒಪ್ಪಿ ಬಿತ್ತು, ಸೊ ರೆಡ್ ರೋಸ್ ಕಕ್ಕದಾಗ ಹೊಡೆದಿದ್ರು, ಬಟ್ ಅವರು ಕೂಡ ಡ್ಯಾಮೇಜ್ ಆಗಿದ್ದಾರೆ ಸದ್ಯಕ್ಕೆ. ಸೊ ನೋಡೋಣ. ಸೊ ರೆಡ್ ಕಲ್ಕಿ ಒಂದೆಡೆ, ಸೊ ಮತ್ತೊಂದೆಡೆ ರೆಡ್ ರಾಕ್. ಸೊ ರೆಡ್ ರಾಕ್ ಕೂಡ ಈಗ ಡ್ಯಾಮೇಜ್ ಆಗ್ತಾ ಇದಾರ ಇಲ್ಲ. ಒಪ್ಪಿಗಾಯ್ತು, ಒಂದು ನಾಕ್ ಆಗಿದೆ ಇಲ್ಲಿ. ಸೊ ಎಮ್ ಜಿ ಯಾರಿದು, ಎಮ್ ಜಿ ಅಜಯ್ ರಿವೈವ್ ಆಗ್ತಾ ಇದ್ರಲ್ಲಿ. ಓ ಗನ್ ಇಲ್ಲ ಇವ್ರ ಹತ್ರ ಗಾಯ್ಸ್ ಇಲ್ಲಿ, ಗನ್ ಇಲ್ಲ, ಕೈಲಿ ಹೊಡಿಯಕ್ಕೆ ಹೋಗ್ತಾ ಇದಾರೆ ಇಲ್ಲಿ. ಅವರು ಕೂಡ ನಾಕ್ ಆದ್ರು. ಸೊ ಇನ್ನು ಇಬ್ಬರೇ ಉಳ್ಕೊಂಡಿದ್ದು ಗಾಯ್ಸ್ ಇಲ್ಲಿ, ಇಬ್ಬರೇ ಉಳ್ಕೊಂಡಿದ್ದು ಇಲ್ಲಿ. ಸೊ ಟೂ ವರ್ಸಸ್ ಫೋರ್ ಸಿಚುಯೇಷನ್ ಈಗ, ಎಮ್ ಜಿ ಡೆವಿಲ್ ಮತ್ತೆ ಟೈಸನ್ ಇಬ್ಬರೇ ಉಳ್ಕೊಂಡಿದ್ದು. ಸೊ ಯಾಕೆ ಅವ್ರ ಹತ್ರ ಗನ್ ಇರಲಿಲ್ಲ ಖಂಡಿತ ಗೊತ್ತಾಗ್ಲಿಲ್ಲ ಇಲ್ಲಿ. ಸೊ ಎಮ್ ಜಿ ಡೆವಿಲ್ ಎಲಿಮಿನೇಟ್ ಆಗ್ತಾ ಇದ್ರೆ ಇಲ್ಲಿ. ಸೊ ಟೈಸನ್ ಒಬ್ಬರೇ ಉಳ್ಕೊಂಡಿದ್ದು ಇಲ್ಲಿ. ಸೊ ಟೈಸನ್ ಒಬ್ಬರೇ ಉಳ್ಕೊಂಡಿದ್ದು, ಒನ್ ವರ್ಸಸ್ ಒನ್. ಸೊ ಫೈನಲಿ ಮೊದಲ ರೌಂಡ್ನ ಈಗ ರೆಡ್ ಬಾಲ್ಸ್ ಗೆದ್ಕೊಳ್ತಾ ಇದ್ರೆ ಗಾಯ್ಸ್ ಇಲ್ಲಿ. ಸೊ ರೆಡ್ ಬಾಲ್ಸ್ ಸೊ ಮೊದಲ ರೌಂಡ್ನ ಗೆದ್ಕೊಳ್ತಾ ಇದ್ದಾರೆ. ದಯವಿಟ್ಟು ಯಾರು ಲೈವ್ ನೋಡ್ತಾರೆ, ಸೊ ರೆಡ್ ಬಾಲ್ಸ್ ಎಲ್ಲಿಂದ ಬಂದಿರೋ ದಯವಿಟ್ಟು ಹೇಳಬೇಕಾಗ್ತದೆ ಇಲ್ಲಿ. ಸೊ ರೆಡ್ ಬಾಲ್ಸ್ ಯಾವ ಊರು ಅಂತ ದಯವಿಟ್ಟು ಹೇಳಿ ಗಾಯ್ಸ್ ಇಲ್ಲಿ. ಸೊ ರೆಡ್ ಬಾಲ್ಸ್ ಮೇ ಬಿ ರಾಯಚೂರು ಅಂತ ಅನ್ಕೊಂಡಿದ್ದೀನಿ ಇಲ್ಲಿ. ಸೊ ರೆಡ್ ಬಾಲ್ಸ್ ಅಂತ ಹೇಳಿ ಯಾರು ಅಂತ, ಯಾವ್ರು ಅಂತ ಹೇಳಿ. ಓಕೆ, ರೆಡ್ ಬಾಲ್ಸ್ ಫ್ರಮ್ ಲಿಂಗಸೂರು ಗಾಯಿಸಿಲಿ. ಸೊ ಲಿಂಗಸೂರು ರೆಡ್ ಬಾಲ್ಸ್ ವರ್ಸಸ್ ಸೊ ಬ್ಯಾಂಗ್ಳೂರ್ ಬಾಲ್ಸ್ ಗಾಯಿಸಿಲಿ. ಸೊ ಲಿಂಗಸೂರು ಬಾಲ್ಸ್ ವರ್ಸಸ್ ಬ್ಯಾಂಗ್ಳೂರ್ ಬಾಲ್ಸ್ ನೋಡೋಣ. ಸೊ ಒಂದೆಡೆ ರೆಡ್ ಬಾಲ್ಸ್ ಫ್ರಮ್ ಲಿಂಗಸೂರು. ಸೊ ಸೊ ಎಸ್ ಕೆ ವೈ ಟಿ ಗೇಮಿಂಗ್ ಮಂಗಳೂರು ಅಂತ ಆಗ್ತಾಯಿದ್ರೆ ನೋ ಗಾಯ್ಸ್ ಇಲ್ಲಿ. ಸೊ ಲಿಂಗಸೂರು, ಸೊ ರೆಡ್ ಬಾಲ್ಸ್ ಫ್ರಮ್ ಲಿಂಗಸೂರು. ಸೊ ಮತ್ತೊಂದೆಡೆ ನೋಡ್ಬೋದು ಇಲ್ಲಿ. ಸೊ ಬ್ಯಾಂಗ್ಳೂರ್ ಬಾಲ್ಸ್ ಫ್ರಮ್ ಬೆಂಗಳೂರು. ಸೊ ರೆಡ್ ಬಾಲ್ಸ್ ಫ್ರಮ್ ಲಿಂಗಸೂರು. ಸೊ ನೋಡೋಣ ಯಾರು ವಿನ್ನರ್ ಆಗ್ತಾರೆ ಕಾದ್ ನೋಡೋಣ ಗಾಯ್ಸ್ ಇಲ್ಲಿ. ಸೊ ಸಕ್ಕದಾಗೆ ಆಡ್ತಾರೆ ಎರಡು ಟೀಮ್ ಕಣ. ಯಾಕೆ ಗೊತ್ತಾ ವಾಚಿಂಗ್ ಆ್ಯಂಡ್ ಲೈಕ್ಸ್ ಬರ್ತಿಲ್ಲ, ನೀವು ಒಳ್ಳೆ ಮ್ಯಾಚ್ ಆಡಿಸ್ತಿಲ್ಲ, ಓನ್ಲಿ ಒನ್ ಸೈಡ್ ಮ್ಯಾಚಸ್, ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಗಾಯ್ಸ್ ಇಲ್ಲಿ. ಸೊ ಸಮ್ಟೈಮ್ಸ್ ಎಲ್ಲ ಟೈಮಲ್ಲೂ ನಾವು ಸೊ ಪಾಸಿಟಿವ್ ಆಗಿ ಥಿಂಕಕ್ಕೆ ಮಾಡೋಕ್ಕಾಗಲ್ಲ. ಸೊ ಸಮ್ಟೈಮ್ಸ್ ಇದಾಗುತ್ತೆ. ಸೊ ಖಂಡಿತ ಏನು ಮಾಡೋಕ್ಕಾಗಲ್ಲ ಗಾಯ್ಸ್ ಇಲ್ಲಿ. ಸೊ ಎಲ್ಲರನ್ನೂ ಕೂಡ ರಿಜಿಸ್ಟರ್ ಮಾಡಿಸಿದ್ದೀವಿ, ಆಡಿಸ್ಲೇಬೇಕಾಗ್ತದೆ ಇಲ್ಲಿ, ಖಂಡಿತ ಆಡಿಸ್ಲೇಬೇಕಾಗ್ತದೆ. ಖಂಡಿತ ವೆಯ್ಟ್ ಮಾಡಿ, ಖಂಡಿತ ವೆಯ್ಟ್ ಮಾಡಿ ಗಾಯ್ಸ್ ಇಲ್ಲಿ. ಸೊ ಬರ್ತಾರೆ ಬ್ಯಾಕ್ ಆಗ್ತದೆ. ಸೊ ಒಳ್ಳೊಳ್ಳೆ ಇದು ನೋಡಿ ಗಾಯ್ಸ್, ಈ ಮ್ಯಾಚ್ ಓಪಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ಈ ಮ್ಯಾಚ್ ಖಂಡಿತ ಓಪಿ ಆಗಿದೆ ಗಾಯ್ಸ್, ಈಗ ಟೂ ವರ್ಸಸ್ ಟೂ ಸಿಚುಯೇಷನ್ ಆಗ್ತಾ ಇದೆ ಇಲ್ಲಿ. ಸೊ ಒನ್ ಆನ್ ಟೈಮ್ ಎಲ್ಲ ಮ್ಯಾಚು ನಾವು ಇದು ಮಾಡೋಕ್ಕಾಗಲ್ಲ. ಮತ್ತೊಂದಿನ ಒನ್ ವರ್ಸಸ್ ಟೂ ಸಿಚುಯೇಷನ್ ಈಗ, ಒನ್ ವರ್ಸಸ್ ಟೂ ಸಿಚುಯೇಷನ್ ಗಾಯ್ಸ್ ಇಲ್ಲಿ. ಸೊ ಬ್ಯಾಂಗ್ಳೂರ್ ಬಾಲ್ಸ್ ಆ್ಯಂಡ್ ಸಾರಿ ರೆಡ್ ಬಾಲ್ಸ್ ಆನ್ ಫೈರ್ ಗಾಯ್ಸ್ ಇಲ್ಲಿ. ಸೊ ಬ್ಯಾಂಗ್ಳೂರ್ ಬಾಲ್ಸ್ ಈಗ ನೋಡಬೇಕು ಏನು ಮಾಡ್ತಾರೆ ಇಲ್ಲಿ. ಸೊ ರೆಡ್ ಬಾಲ್ಸ್ ಒಪ್ಪಿಯಾಗಿ ಕಂಬ್ಯಾಕ್ ಆಗಿದ್ದಾರೆ, ಎರಡನೇ ರೌಂಡ್ನ ಗೆಲ್ಲೋತ್ತಾ ಹೋಗ್ತಾರೆ, ಒನ್ ವರ್ಸಸ್ ತ್ರೀ. ಸೊ ರೆಡ್ ಬಾಲ್ಸ್ ಈಗ ಎರಡನೇ ರೌಂಡ್ನ ಗೆದ್ಕೊಳ್ತಾರೆ. ಗೇಮಿಂಗ್ ಕನ್ನಡ ವೆಲ್ಕಮ್, ವೆಲ್ಕಮ್ ಗೈಸ್, ಗೇಮಿಂಗ್ ಕನ್ನಡ ವೆಲ್ಕಮ್. ಸೊ ಆದಷ್ಟು ಬೇಗ ಬೇಗ ಲೈಕ್ ಮಾಡಿ, ಸ್ಟಾರ್ಟ್ ಮಾಡಿ, ಶೇರ್ ಮಾಡಿ ಗಾಯಿಸಿಲಿ. ಸೊ ಒನ್ ಮೋರ್ ಥಿಂಗ್, ಇನ್ಯಾರು ಕೂಡ ಲೈಕ್ ಮಾಡಿಲ್ಲ ದಯವಿಟ್ಟು ಬೇಗ ಲೈಕ್ ಮಾಡಿ. ಅದೇ ರೀತಿ ಇದು ಸೊ ವಿಡಿಯೋ ಲೇಟಾಗಿ ಸ್ಟಾರ್ಟ್ ಆಯಿತು, ಅದಕ್ಕೋಸ್ಕರ ಸ್ವಲ್ಪ ಲೈವ್ ಎಷ್ಟು ಕಮ್ಮಿ ಆಗ್ತಿದೆ, ಪ್ರಾಬ್ಲಮ್ ಇಲ್ಲ. ಲಿಂಗಸೂರು ಅಂದರೆ ಯಾವ ಊರು? ಲಿಂಗಸೂರು ತಾಲೂಕು ಗಾಯಿಸ್, ಅದು ಮೇ ಬಿ ಯಾವುದು ಹೊಸಪೇಟೆ ಹತ್ರ ಬರುತ್ತೆ ಅನ್ಕೋತೀನಿ. ಹೊಸಪೇಟೆ ರಾಯಚೂರು ಹತ್ರ ಬರ್ಬೋದು ಲಿಂಗಸೂರು. ಪ್ರೋ ಫೈನಲ್ ವಿನ್ ಆದವರು ಕರ್ನಾಟಕ ಟಾಪ್ ಗಿಲ್ಡ್ ಅಂತಾನ, ಖಂಡಿತ ಹೌದು ಗಾಯ್ಸ್ ಇಲ್ಲಿ. ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಆಫ್ ಬೆಸ್ಟ್, ಬೆಸ್ಟ್ ವರ್ಸಸ್ ಬೆಸ್ಟ್ ಇಲ್ಲಿ ಆಡೋದು. ಸೊ ಫೈನಲ್ಸ್, ಸೊ ಕ್ವಾರ್ಟರ್ ಫೈನಲ್ಸು, ಸೆಮಿಫೈನಲ್ಸ್ ಎಲ್ಲ ಸಕ್ಕತ್ತಾಗಿರುತ್ತೆ.
ಸೊ ನೋಡ, ಸೊ ಮತ್ತೊಮ್ಮೆ ನೋಡ್ಬೋದು ಇಲ್ಲಿ. ಸೊ ಎಂ ಜಿ ಫ್ರಮ್ ಕೆ ಬಿ ಗಿಲ್ಡ್ ನೀವೇ ಕ್ರಿಯೇಟ್ ಮಾಡಿದ್ದು ಅಂತ ಆಗ್ತಾ ಇದ್ದಾರೆ. ಖಂಡಿತ ಹೌದು ಗೈಸ್, ನಾನೇ ಮಾಡಿದ್ದು. ಸೊ ಎಂ ಜಿ ಟೈಸನ್, ಸೊ ಮತ್ತೊಂದೆಡೆ ರೆಡ್ ಬುಲ್ಸ್, ಬೆಂಗಳೂರು ಬುಲ್ಸ್ ವರ್ಸಸ್ ರೆಡ್ ಬುಲ್ಸ್ ಗೈಸ್ ಇಲ್ಲಿ. ಸೊ ಕಲ್ಕಿ ಕಿಲ್ ಆಗ್ತಾ ಇದೆ. ಸೊ ಕಮ್ ಬ್ಯಾಕ್ ಮಾಡ್ತಾರೆ ಬೆಂಗಳೂರಲ್ಲಿ. ಇದು ಲಾಸ್ಟ್ ಮ್ಯಾಚ್, ಹೌದು, ಬೆಳಗಿನ ಮಂದ್ಯದ ಇದು ಲಾಸ್ಟ್ ಮ್ಯಾಚು. ಇನ್ನು ಸಂಜೆ ಈವ್ನಿಂಗ್ ಮ್ಯಾಚಸ್ ಇರುತ್ತೆ, ಸಂಜೆ ಈವ್ನಿಂಗ್ ಮ್ಯಾಚಸ್ ಇರುತ್ತೆ. 5 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಸಂಜೆ 5 ಗಂಟೆಗೆ. ಓ, ಒಂದಂತೂ ನಾಕ್ ಆಗಿದೆ ಆಲ್ರೆಡಿ. ಸೊ ನೋಡೋಣ ರೆಡ್ ರೋಸ್ ಅವರು ಯಾವ ರೀತಿ ಆಡ್ತಾರೆ. ಇಲ್ಲಿ ಒಪ್ಪಿ ಹೆಡ್ ಶಾಟ್ ಕೊಟ್ಟಿರು ಮೊದಲ ರೌಂಡಲ್ಲಿ, ಸಖತ್ ಫಾಸ್ಟ್ ಕ್ವಿಕ್ ಆಗಿ ಆಡ್ತಾ ಇದ್ದಾರೆ ಇಲ್ಲಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಮತ್ತೊಂದು ರೆಡ್ ರಾಕ್, ಸೊ 3 ಜನ ಒಟ್ಟಿಗೆ ಇದ್ದಾರೆ. ರಾಕ್ ಇವರು ಡ್ಯಾಮೇಜ್ ಆಗ್ತಾ ಇದ್ದಾರೆ, ರೆಡ್ ರೋಸ್ ಕೂಡ ಒಂದೆಡೆ. ಸೊ ಇಲ್ಲಿ ನೋಡೋದಾದ್ರೆ ಬ್ಯಾಂಗ್ಳೂರ್ ಬುಲ್ಸ್ ಎಲ್ಲರೂ ಕೂಡ ಒಟ್ಟಿಗೆ ಆಡ್ತಾ ಇದ್ದಾರೆ ಗೈಸ್ ಇಲ್ಲಿ. ಬ್ರೋ ನಿಮ್ಮ ಫೇವ್ರೆಟ್ ಟೀಮ್? ಫೇವ್ರೆಟ್ ಟೀಮ್ ಖಂಡಿತ ಯಾವುದೂ ಇಲ್ಲ ಗೈಸ್ ಇಲ್ಲಿ, ಎಲ್ಲ ಟೀಮ್ಗಳು ಕೂಡ ನಮ್ಮ ಫೇವ್ರೆಟ್. ಆರ್ಗನೈಸರ್ ಅಂದಮೇಲೆ ಯಾವುದಕ್ಕೂ ಕೂಡ ಫೇವ್ರೆಟ್ ಟೀಮ್ ಅಂತ ಇಟ್ಕೊಳ್ಬಾರ್ದು ಗೈಸ್ ಇಲ್ಲಿ. ಸೊ ಒನ್ಸ್ ನೀವು ಇಟ್ಕೊಂಡ್ರೆ ಖಂಡಿತ ಆ ಟೂರ್ನಮೆಂಟ್ ಸಕ್ಸಸ್ ಮಾಡೋಕ್ಕಾಗಲ್ಲ. ಸೊ ಗೈಸ್ ಈಗ 1-4 ಮೇ ಬಿ ಬ್ಯಾಂಗ್ಳೂರ್ ಬುಲ್ಸ್ ಕಮ್ ಬ್ಯಾಕ್ ಮಾಡ್ತಾ ಇದ್ರೆ ಗೈಸ್ ಇಲ್ಲಿ. ಸೊ ಬ್ಯಾಂಗ್ಳೂರ್ ಬುಲ್ಸ್ ಸೊ ಈಗ ಕಮ್ ಬ್ಯಾಕ್ ಮಾಡ್ತಾ ಇದ್ರೆ. ಸೊ ನೋಡೋಣ, ಸೊ ಕಬಡ್ಡಿ ತಂಡ ಇದೆ, ಸೊ ಬ್ಯಾಂಗ್ಳೂರ್ ಬುಲ್ಸ್ ಅದೇ ರೀತಿ ಈಗ ಫ್ರೀ ಫೈರ್ ತಂಡದಲ್ಲಿ. ಸೊ ಮೊದಲ ಬಾರಿ ಕಮ್ ಬ್ಯಾಕ್ ಆಗ್ತಿದ್ರೆ ಅದು ಕೂಡ ರೆಡ್ ಬುಲ್ಸ್ ವಿರುದ್ಧವಾಗಿ ಗೈಸ್ ಇಲ್ಲಿ. ಸೊ ಲಿಂಗಸೂರಿನ ರೆಡ್ ಬುಲ್ಸ್ ವಿರುದ್ಧವಾಗಿ ಆಡ್ತಿರೋದು ಬ್ಯಾಂಗ್ಳೂರ್ ಬುಲ್ಸ್ ಫ್ರಮ್ ಬ್ಯಾಂಗ್ಳೂರು. ಸೊ ನಿಮ್ಮ ಫೇವ್ರೆಟ್ ಟೀಮ್ ಹೇಳಿದ್ನಲ್ಲ ಮೊಹಮ್ಮದ್ ಶಫೀಕ್ ಅವರೇ. ಸೊ ಖಂಡಿತ, ಸೊ ವೆಲ್ಕಮ್ ಜೆ ಕೆ ಟೈಗರ್ ಎಫ್ ಎಫ್, ವೆಲ್ಕಮ್ ಗೈಸ್ ಇಲ್ಲಿ. ಅನ್ ಐ ಡಿ ಎಲ್ಲವರೇ ವೆಲ್ಕಮ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ಸ್ ಗೈಸ್. ನಿನ್ನೂ ಕೂಡ ಯಾರು ಲೈಕ್ ಮಾಡಿದ್ರೆ ಅದಿಟ್ಟು ಬೇಗ ಬೇಗ ಅಟ್ಲೀಸ್ಟ್ 50 ಲೈಕ್ಸ್ ಅದು ಕಂಪ್ಲೀಟ್ ಮಾಡಿ ಗೈಸ್ ಬೇಗ. ಸೊ ಎರಡು ತಂಡಗಳು ಒಪ್ಪಿಯಾಗಿ ಆಡ್ತಾ ಇದ್ರಲ್ಲಿ ಸಿ ನೋಡ್ತಾ ಇರ್ಬೋದು ಇಲ್ಲಿ. ಸೊ ರೆಡ್ ಬುಲ್ಸ್ ಬರೋದಾಗಿ ಬ್ಯಾಂಗ್ಳೂರ್ ಬುಲ್ಸ್ ಒಪ್ಪಿ ಕಮ್ ಬ್ಯಾಕ್ ಆಗ್ತಾರೆ, ಎರಡು ತಂಡಗಳು ಕೂಡ ಸಕ್ಕದಾಗಿ ಆಡ್ತಾ ಇದ್ರಲ್ಲಿ. ಸೊ ಸೀಸನ್ 7 ಅಲ್ಲಿ OS ಕಮ್ ಬ್ಯಾಕ್ ಆಗ್ಬಹುದಾ? ಖಂಡಿತ ಆಗ್ಬೋದು ಗೈಸ್ ಇಲ್ಲಿ, ಯಾಕಂದ್ರೆ ಅವರು ಡೈರೆಕ್ಟ್ ಇವಾಗ 3rd ರೌಂಡಲ್ಲಿ ಇರ್ತಾರೆ. ಅಣ್ಣ ಕೆ ಬಿ ಗಿಲ್ಡ್ ಫೇವ್ರೆಟ್ ಪ್ಲೇಯರ್ ಯಾರು ನಿಮಗೆ? ಹಾಗಾಯ್ಸ್ ಕೆ ಬಿ ಗಿಲ್ಡಲ್ಲಿ ಈ ಸಲ ತುಂಬ ಟೀಮ್ ಚೇಂಜಸ್ ಆಗ್ತಾ ಇದೆ ಇಲ್ಲಿ, ಹೊಸ ಪ್ಲೇಯರ್ಸ್ ಎಲ್ಲ ಕೂಡ ಜಾಯ್ನ್ ಆಗ್ತಾ ಇದ್ರೆ ಗೈಸ್ ಇಲ್ಲಿ, ಎಲ್ಲ ಚೇಂಜಸ್ ಆಗ್ತದೆ. ಸರಿ, ಕಾಲ ಭೈರವ ಫುಲ್ ಟೀಮ್ ಚೇಂಜ್ ಆಗುತ್ತೆ ಗೈಸ್ ಇಲ್ಲಿ. ಒನ್ ಆಫ್ ದ ಬೆಸ್ಟ್ ಟೀಮ್ ನಾವು ಕೂಡ ಎಷ್ಟು ವರ್ಷ ಅಂತ ಬಿಡೋದು ಗೈಸ್ ಇಲ್ಲಿ. ಸೊ ನಾವು ಕೂಡ ಸೀಸನ್ 7 ಚಾಂಪಿಯನ್ಸ್ ಆಗಬೇಕು ಅಂತೇಳಿ ಒಂದು ಒಳ್ಳೆ ಟೀಮ್ನ ರೆಡಿ ಮಾಡ್ತಾ ಇದ್ದೀವಿ. ಸೊ ನೋಡೋಣ, ಯಾಕಂದರೆ ನಮಗೂ ಕೂಡ ಆಸೆ ಇದೆ ಗೈಸ್ ಇಲ್ಲಿ. ನಮ್ಮ ಟೂರ್ನಮೆಂಟ್ ಇದುವರೆಗೂ ನಾವೇ ಗೆದ್ದಿಲ್ಲ. ಸೊ ಅದು ಕೂಡ 1 ವರ್ಷ ಮಾತ್ರ ಸೀಸನ್ 1 ಅಲ್ಲಿ ಅನ್ಕೋತೀವಿ. ಸೀಸನ್ 1 ಅಲ್ಲಿ 2nd ಪ್ಲೇಸ್ ಬಂದಿದ್ವಿ. ಸೊ ಅವಾಗ ಒಳ್ಳೆ ಟೀಮ್ ಇತ್ತು ಗೈಸ್ ಇಲ್ಲಿ. ಸೊ ಎಲ್ಲ ಕೂಡ ಗಿಲ್ಡ್ ಬಿಟ್ಟೋಗ್ಬಿಟ್ಟಿದ್ದಾರೆ. ಸೊ ಈಗ ನೋಡೋಣ, ಸೊ ಈಗ ಮತ್ತೊಂದು ಒಳ್ಳೆ ಟೀಮ್ನ ಮಾಡ್ತಾ ಇದ್ದೀನಿ. ಸೊ ಕ್ರಿಯೇಟ್ ಆಗ್ತಾ ಇದೆ ಇಲ್ಲಿ. ಸೊ ಗೈಸ್ ಈಗ ಒಬ್ಬರೇ ಉಳ್ಕೊಂಡಿದ್ದು ರೆಡ್ ಬೋಲಲ್ಲಿ, ರೆಡ್ ರಾಕ್ ಒಬ್ಬರೇ ಉಳ್ಕೊಂಡಿದ್ದು ಇಲ್ಲಿ, ರೆಡ್ ರಾಕಿ ಅವರು. ಸರಿ, ಸೊ 1 vs 2 ಸಿಚುಯೇಷನ್ ಏನಾಗ್ತದೆ ಕಾದ್ ನೋಡೋಣ. 1 vs 2 ರೆಡ್ ರಾಕಿ ಅವರು ನಾಕ್ ಆದರು, ಕ್ಲಿಯರ್ ಕೂಡ ಆದರು. ಟೈಸನ್ ಮತ್ತು ಮಿಸ್ಟರ್ ಡೆವಿಲ್ ಇಬ್ಬರು ಉಳ್ಕೊಂಡಿದ್ದಾರೆ, ಒಳ್ಳೆ ಡ್ಯಾಮೇಜ್ ಕೂಡ ಕೊಟ್ಟಿದ್ದಾರೆ ರಾಕಿ ಅವ್ರಿಗೆ. ಸೊ ಫೈನಲಿ ಬ್ಯಾಂಗ್ಳೂರ್ ಬೋಲ್ಸ್ ಕ್ವಾಟ್ರ ಕಿಲ್ ಗೈಸ್ ಇಲ್ಲಿ. ರೆಡ್ ರಾಕ್ ಇಲ್ಲಿ ಕ್ವಾಟ್ರ ಕಿಲ್ ಅಲ್ಲ, ರೆಡ್ ರಾಕ್ ಅಲ್ಲ, ಸಾರಿ ರೆಡ್ ರಾಕ್ ಅಲ್ಲ, ಸಾರಿ ಎಂ ಜಿ ಡೆವಿಲ್ ಕ್ವಾಟ್ರ ಕಿಲ್ ಮಾಡಿದ್ದಾರೆ ಗೈಸ್ ಇಲ್ಲಿ. ಅಮ್ಮ ನಿಮ್ಮ ಟೂರ್ನಮೆಂಟಲ್ಲಿ 1 ಮ್ಯಾಚ್ ಆಡಿಸಿ ಅದರಲ್ಲಿ ಸೆಲೆಕ್ಟ್ ಮಾಡಿ ಅಂತ ಆಗ್ತಾ ಇದ್ದಾರೆ. ಅರ್ಥ ಆಗಿಲ್ಲ ಗೈಸ್ ಇಲ್ಲಿ, ಅರ್ಥ ಆಗಿಲ್ಲ ಮೆಸೇಜ್, ಅರ್ಥ ಆಗಲಿಲ್ಲ ಅದು ಏನು ಅಂತ. ಅಣ್ಣ ನಿಮ್ಮ ಟೂರ್ನಮೆಂಟಲ್ಲೇ 1 ಮ್ಯಾಚ್ ಆಡಿಸಿ ಅದರಲ್ಲಿ ಸೆಲೆಕ್ಟ್ ಮಾಡಿ. ಖಂಡಿತ ಗೈಸ್ ಇಲ್ಲಿ, ಅದನ್ನು ಕೂಡ ಮಾಡ್ತೀನಿ ಗೈಸ್ ಇಲ್ಲಿ. ತುಂಬ ಟೀಮ್ ಪ್ಲೇಯರ್ಸ್ ಇದ್ದಾರೆ, ಚೆನ್ನಾಗಿರೋ ಪ್ಲೇಯರ್ಸ್ ಇದ್ದರೆ. ಮ್ಯಾಚ್ ಮುಗಿದ ಮೇಲೆ ಟುಮಾರೋ ಯಾವ್ಯಾವ ಮ್ಯಾಚ್ ಇದೆ ಅಂತ ಹೇಳಿ. ಆಯ್ತು ಗೈಸ್, ಖಂಡಿತ ಹೇಳ್ತೀನಿ ಖಂಡಿತ. ಸೊ ನಾಳೆ ಅಂತಲ್ಲ, 1-2 20 ಕೂಡ ಹೇಳ್ಬಿಡ್ತೀನಿ ಗೈಸ್ ಇವತ್ತು, ವೆಯ್ಟ್ ಮಾಡಿ. ಸೊ ಎಲ್ಲ ಕೂಡ ರಿವೀಲ್ ಮಾಡಿಬಿಡ್ತೀನಿ ಈ ಮ್ಯಾಚ್ ಆದಮೇಲೆ, ಎಲ್ಲ ಕೂಡ ರಿವೀಲ್ ಮಾಡ್ತೀನಿ, ವೆಯ್ಟ್ ಮಾಡಿ ಗೈಸ್ ಇಲ್ಲಿ. ಲಾಸ್ಟ್ ಚಾನ್ಸ್ ಯಾವಾಗ ಎಲ್ಲ ಹೇಳ್ತೀನಿ ಗೈಸ್, ದಯವಿಟ್ಟು ವೆಯ್ಟ್ ಮಾಡಬೇಕು. 15 ದಿನ ನಡೆಯುತ್ತೆ ಗೈಸ್ 1st ರೌಂಡು. ಸೊ 1st ರೌಂಡ್ ದಯವಿಟ್ಟು ವೆಯ್ಟ್ ಮಾಡಬೇಕು. ಬ್ರೋ ಹೋಮ್ ಟೀಮ್ ರಿಜಿಸ್ಟರ್ ಆಗಿಲ್ಲ, ಹೋಮ್ ಟೀಮ್ ರಿಜಿಸ್ಟರ್ ಆಗಿಲ್ಲ ಗೈಸ್ ಇಲ್ಲಿ. ಸೊ ರೆಡ್ ಕಲ್ಕಿ, ರೆಡ್ ರಾಕ್ ಮತ್ತು ರೆಡ್ ರೋಸ್ ಹಾಗೂ ರೆಡ್ ರಾಕಿ ಇದ್ದಾರೆ. ಇಲ್ಲಿ ನೋಡ್ಬೋದು ಎಂ ಜಿ ಡೆವಿಲ್, ಎಂ ಜಿ ಅಜಯ್, ಎಂ ಜಿ ಟೈಸಮ್ ಮತ್ತು ಎಂ ಜಿ ಗ್ಯಾರಿ ಅವರಿದ್ದಾರೆ. ಶಿವಮೊಗ್ಗ ಎಷ್ಟು ಟೀಮು? ಶಿವಮೊಗ್ಗ ಒಂದು 78 ಟೀಮ್ಸ್ ಇರಬೇಕು ಗೈಸ್ ಇಲ್ಲಿ. ಅಣ್ಣ ನಿಮ್ಮ ಗಿಲ್ಡ್ ಅವ್ರನ್ನೇ ಎಲ್ಲರನ್ನೂ 1 ಮ್ಯಾಚ್ ಆಡಿಸಿ ಅದರಲ್ಲಿ ಬೆಸ್ಟ್ ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ ಗೈಸ್, ಎಲ್ಲ ರೀತಿಯಾಗಿ ಕೂಡ ಗೇಮ್ನ ಗೇಮ್ ಪ್ಲೇ ನೋಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಈಗ ಇಲ್ಲ, ಈ ಸರಿ ಬೇರೆ ಪ್ಲೇಯರ್ಸ್ ಬರ್ತಾ ಇದ್ದಾರೆ ಗೈಸ್ ಇಲ್ಲಿ. ಸೊ ಬೇರೆ ಪ್ಲೇಯರ್ಸ್ ಎಲ್ಲ ಕಡೆಯಿಂದ ಸೊ ಇದು ಮಾಡಿ ಇನ್ವೈಟ್ ಮಾಡಿ ಸೊ ಹೊಸ ಟೀಮ್ನ ಮಾಡ್ತಾ ಇದ್ದೀನಿ. ಸೊ ಓಲ್ಡ್ ಪ್ಲೇಯರ್ಸ್ ಕೂಡ ಅದಕ್ಕೆ ಮಿಕ್ಸ್ ಆಗ್ತಾರೆ. ಸೊ ಸದ್ಯಕ್ಕೆ ಬ್ಯಾಂಗ್ಳೂರ್ ಬುಲ್ಸ್ ಓಪಿ ಕಮ್ ಬ್ಯಾಕ್ ಆಗಿದ್ದಾರೆ. ಬ್ರೊ ನಾಗರಾವು ನೇಮ್ ಗೊತ್ತಿಲ್ವಾ? ನಾಗರಾವು ಗೊತ್ತಿದ್ದಾರೆ ಗೈಸ್, ಯಾಕೆ ಗೊತ್ತಿಲ್ಲ, ಖಂಡಿತ ಗೊತ್ತಿದ್ದಾರೆ. ಅವರು ಕೂಡ ನಮ್ಮ ಮೊದಲ ಸೀಸನ್ನಲ್ಲೇ ಆಡಿದರು, ಮೊದಲ ಸೀಸನ್ನಲ್ಲೇ ಆಡಿದ್ರು ಗೈಸ್ ಅವರು. ಸೊ ಸೆಮಿಫೈನಲ್ ಕೂಡ ಬಂದಿದ್ರು ನಾಗರಾವು.
ಸೊ ಒಪ್ಪಿ ಕಂಬ್ಯಾಕ್ ಆಗ್ತಾ ಇದ್ರಲ್ಲಿ ಯಾರು ಗೆಲ್ತಾರೆ ಗೊತ್ತಿಲ್ಲ. ಸೊ ಎರಡು ಕೂಡ ಕ್ಲೋಸ್ ಆಗಿದೆ ಮ್ಯಾಚ್ ಗೈಸ್, ಇಲ್ಲಿ ರೆಡ್ ಬುಲ್ಸ್ ಮತ್ತೆ ಬ್ಯಾಂಗ್ಳೂರ್ ಬುಲ್ಸ್. ಸೊ ಖಂಡಿತ ಗೂಳಿಗಳ ಕಾಳಗ ಅಂತಾನೆ ಹೇಳ್ಬೋದು ಇಲ್ಲಿ, ಗೂಳಿಗಳ ಕಾಳಗ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಗೈಸ್. ಇಲ್ಲಿ ಇಬ್ರು ಕೂಡ ಸಖತ್ತಾಗಿ ಆಡ್ತಾ ಇದ್ರಲ್ಲಿ, ಮತ್ತೊಂದು ನಾಕ್ ಇಲ್ಲಿ. ಸೊ 3-3 ಸಿಚುಯೇಷನ್ ಈಗ, ರೆಡ್ ಬುಲ್ಸ್ ವರ್ಸಸ್ ಬ್ಯಾಂಗ್ಳೂರ್ ಬುಲ್ಸ್. ಇಬ್ರು ಕೂಡ 3-3 ರಶ್ ಆಗ್ತಾನೆ ಇದಾರೆ, ಫೈರ್ ಮಾಡ್ತಾನೆ ಇದಾರೆ. ಗುಂಪಲ್ಲಿ ಗೋವಿಂದ ಆಗ್ತಾ ಇದೆ ಅನ್ಸುತ್ತೆ, ಯಾಕೋ ಇದು ಗುಂಪಲ್ಲಿ ಗೋವಿಂದ ಆಗ್ತಾ ಇದೆ. ಇಲ್ಲಿ ಬ್ಯಾಂಗ್ಳೂರ್ ಬುಲ್ಸ್, ಬ್ಯಾಂಗ್ಳೂರ್ ಬುಲ್ಸ್ 1-1. ಸೊ ಬ್ಯಾಂಗ್ಳೂರ್ ಬುಲ್ಸ್ ಮೂರನೇ ರೌಂಡ್ನ ಗೆದ್ಕೊಳ್ತಾ ಇದಾರೆ ಗೈಸ್. ಇಲ್ಲಿ ಬ್ರೋ ನಾಗರ ಹಾವು ನೇಮ್ ಗೊತ್ತಿಲ್ವಾ? ಗೊತ್ತು ಗೈಸ್, ಹೇಳಿದ್ನಲ್ಲ ದಯವಿಟ್ಟು ಮೊಹಮ್ಮದ್ ಶಾಫಿಕ್ ಅವರೇ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಸ್ಪ್ಯಾಮ್ ಮಾಡಬೇಡಿ, ಹೇಳ್ತಾ ಇದ್ದೀನಿ. ಸೊ ಹಾಕಿರೋ ಮೆಸೇಜ್ನ ದಯವಿಟ್ಟು ಹಾಕ್ಬೇಡಿ. KGF ಟೀಮ್ ಎಸ್ ಸರಿ ಹೇಳೋಣ ಗೈಸ್, ಇಲ್ಲಿ ಮಿನಿಮಮ್ 20 ಡೇಸ್ ವೆಯ್ಟ್ ಮಾಡಬೇಕು, 20 ಡೇಸ್ ಮೇಲೆ ವೆಯ್ಟ್ ಮಾಡಬೇಕು. ಬ್ರೋ ಕಮೆಂಟ್ರಿ ಸೂಪರ್, ಥ್ಯಾಂಕ್ ಯು ಸೋ ಮಚ್ ನಿತಿನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಾ ವೆಲ್ಕಮ್ FF ರಾಕಿ YT ಗೇಮಿಂಗ್ ಅವರೇ, ಸೊ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಗೈಸ್. ಇಲ್ಲಿ ಸೊ ದಯವಿಟ್ಟು ಇನ್ಯಾರು ಕೂಡ ಲೈಕ್ ಮಾಡಿಲ್ಲ, ದಯವಿಟ್ಟು ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ನೋಡಿ ಗೈಸ್, ಇಲ್ಲಿ ಒಂದು ಒಳ್ಳೆ ಮ್ಯಾಚ್ ನಡೀತಾ ಇದೆ. ಇಲ್ಲಿ ಅವ್ರು ನೇಮ್ ಕೊಟ್ಟಿಲ್ಲ ಗೈಸ್, ಇಲ್ಲಿ ನಾಗರ ಹಾವು ಗಿಲ್ಡ್ ಸೇಲ್ ಆಗಿದೆ, ಅದು ನಾಗರ ಹಾವು ಗಿಲ್ಡ್ ಸೇಲ್ ಆಗಿದೆ ಗೈಸ್. ಇಲ್ಲಿ ಅವ್ರು ರಿಜಿಸ್ಟರ್ ಮಾಡಿಲ್ಲ, ಸೊ ಪ್ಲೇಯರ್ಸ್ ಮಾತ್ರ ಬೇರೆ ಟೀಮ್ಗೆ ಆಡ್ತಾ ಇದಾರೆ. ಸೊ ನೋಡೋಣ ಗೈಸ್, ಇಲ್ಲಿ ಒಪ್ಪಿಗೆ ಗೇಮ್ ಅಂತ ಸ್ಟಾರ್ಟ್ ಆಗಿದೆ, ಯಾರು ಗೆಲ್ತಾರೆ ಇನ್ನೂ ಕೂಡ ಕಾದ್ ನೋಡೋಣ. ಸೊ ಇಲ್ಲಿ ನೋಡೋದಾದ್ರೆ ಎರಡು ತಂಡಗಳು ಕೂಡ ಅಳ್ತಿಯಾಗಿ ಆಡ್ತಾ ಇದಾರೆ. ಸೊ ಒಳ್ಳೆ ಡ್ಯಾಮೇಜ್ ಅಂತೂ ಆಯಿತು, ಇಲ್ಲಿ ಒಳ್ಳೆ ಡ್ಯಾಮೇಜ್ ಅಂತ ಖಂಡಿತ ಆಯಿತು. ಸೊ ನೋಡಿದ್ರೆ MG ಓ ಬ್ಯಾಂಗ್ಳೂರ್ ಬುಲ್ಸ್ ಎರಡು ತಂಡದಲ್ಲೂ ಕೂಡ ಒಬ್ಬೊಬ್ರು ನಾಕ್ ಇಲ್ಲಿ. ಸೊ ಫಸ್ಟ್ ಕಿಲ್ ರೆಡ್ ರಾಕ್ ಅವ್ರು ಮಾಡ್ತಾ ಇದ್ರೆ, ಆದರೆ ಇಲ್ಲಿ ಕಲ್ಕಿ ಅವರು ನಾಕ್ ಆಗಿದ್ದಾರೆ, ಕಲ್ಕಿ ಕೂಡ ಕ್ಲಿಯರ್ ಆಗ್ತಾರೆ ಗೈಸ್. ಇಲ್ಲಿ ಕಲ್ಕಿ ಕೂಡ ಕ್ಲಿಯರ್ ಆದರು, 3-3 ಸಿಚುಯೇಷನ್ ಈಗ. ಸೊ ಒಪ್ಪಿಂದ ಚಾಟ್ ಇಲ್ಲಿ ಒಪ್ಪಿ ಗೇಮ್ ಪ್ಲೇ ನಡೀತಾ ಇದೆ ಗೈಸ್. ಇಲ್ಲಿ ಎಷ್ಟಕ್ಕೆ ಸೇಲ್ ಆದದ್ದು ಖಂಡಿತ ಗೊತ್ತಿಲ್ಲ ಶಫೀಕ್ ಅವರೇ, ಖಂಡಿತ ಸೇಲ್ ಆಯಿತು ಅಂತ ಡೀಟೇಲ್ಸ್ ಬಂತು ಬಿಟ್ಟರೆ. ಓ ಶಿವಮೊಗ್ಗ ಎಷ್ಟು ಟೀಮ್, 6-7 ಟೀಮ್ ಇದೆ ಗೈಸ್ ಇಲ್ಲಿ ಶಿವಮೊಗ್ಗ. ಸೊ ಓಪಿ ಕಮ್ ಬ್ಯಾಕ್ ಗೈಸ್, ಇಲ್ಲಿ ಓಪಿ ಕಮ್ ಬ್ಯಾಕ್ ಫ್ರಮ್ ರೆಡ್ ಬುಲ್ಸ್ ಇಲ್ಲಿ. ಸೊ ರೆಡ್ ಬುಲ್ಸ್ ಇನ್ನು ಒಬ್ಬರೇ ಉಳ್ಕೊಂಡಿರೋದು ಇಲ್ಲಿ, ಸೊ ಬ್ಯಾಂಗ್ಳೂರ್ ಬುಲ್ಸ್ ಅಲ್ಲಿ. ಸೊ ರೆಡ್ ಬುಲ್ಸ್ ಕಮ್ ಬ್ಯಾಕ್ ಮಾಡ್ತಾರೆ ನೋಡೋಣ. ಈಗ 1-3 ಸಿಚುಯೇಷನ್, ಈಗ ರೆಡ್ ರಾಕಿ ಟ್ರಿಪಲ್ ಕಿಲ್ ಮಾಡ್ತಾ ಇದ್ರಲ್ಲಿ, 1-3 ಸಿಚುಯೇಷನ್ ಈಗ. ಒಪ್ಪಿ ಡ್ಯಾಮೇಜ್ ಕೊಟ್ಟಿದ್ದೀನಿ, ಒನ್ ಶಾಟ್ ಇರಬೇಕು ಅನ್ಕೋತೀನಿ. ಒನ್ ಫಿನಿಶ್ ಆಗಿದೆ ಗೈಸ್, ಇಲ್ಲಿ ರೆಡ್ ಬುಲ್ಸ್ ಈಗ 3-0 ಆಗ್ತಾ ಇದೆ ಗೈಸ್. ಇಲ್ಲಿ ವೈಟ್ ಕಾರ್ಡ್ ಎಂಟ್ರಿ ಖಂಡಿತ ಇರೋಲ್ಲ ಗೈಸ್, ಇಲ್ಲಿ ಖಂಡಿತ ಇರೋದಿಲ್ಲ ಈ ಸಲಿ. ಸೊ ಲಾಸ್ಟ್ ಈ ಸಲ ಅಂದ್ರೆ ಸ್ವಲ್ಪ ಏನೋ ಇದಿತ್ತು ಓಕೆ, ಬಟ್ ಈ ಸಲ ಖಂಡಿತ ಚಾನ್ಸ್ ಇರಲ್ಲ. ಒನ್ಸ್ ಏನೇನ ಒನ್ ಟೀಮ್ ಎರ್ ಟೀಮು ಬೇಕು ಅಂತ ಮೂಮೆಂಟ್ ಅಲ್ಲಿ, ಆ ಮೂಮೆಂಟ್ ಅಲ್ಲಿ ಬೇಕಾದ್ರೆ ನೋಡ್ಕೊಳ್ತೀನಿ ಗೈಸ್. ಇಲ್ಲಿ ಸೊ ಯಾವ್ದಾನ ಒಂದು ತಂಡಕ್ಕೆ ವಾಕ್ ಓವರ್ ಕೊಡುವಂತ ಸಿಚುಯೇಷನ್ ಬರುತ್ತೆ ಅಂತ ಅಂದ್ರೆ, ಸೊ ಅವಾಗ ಒಂದು ಟೀಮ್ನ ಆಯ್ಕೆ ಮಾಡ್ಕೊತೀವಿ. ಇಲ್ಲಾಂದ್ರೆ ಗ್ರೂಪ್ ಹಂತವನ್ನ ಮಾಡಬೇಕಾದ್ರೆ ಏನಾದ್ರು ಒಂದು ಟೀಮ್ ಬೇಕು ಅಂದ್ರೆ ಅವಾಗ ಒಂದು ಮ್ಯಾಚ್ ಮಾಡ್ಕೊತೀವಿ, ಅದು ಬಿಟ್ಟರೆ ಯಾರಿಗೂ ಕೂಡ ಇಲ್ಲಿ ವೈಟ್ ಕಾರ್ಡ್ ಎಂಟ್ರಿ ಇರೋದಿಲ್ಲ. ಸೊ ಗೈಸ್, ವೈಟ್ ಕಾರ್ಡ್ ಎಂಟ್ರಿ ಮಾಡೋದು ಒಂದೇ ಉದ್ದೇಶ. ಸೊ ಯಾಕಂದ್ರೆ ಯಾವ ತಂಡಕ್ಕೂ ಕೂಡ ವಾಕ್ ಓವರ್ ಕೊಡಬಾರ್ದು ಅಂತ ಹೇಳಿ ವೈಟ್ ಕಾರ್ಡ್ ಎಂಟ್ರಿನ ತಗೊಳ್ಳೋದಷ್ಟೇ. ಸೊ ಅವಾಗಲೇ ಸೊ ಲಾಸ್ಟ್ ಸೀಸನ್ನಲ್ಲಿ ಕೂಡ ವೈಟ್ ಕಾರ್ಡ್ ಎಂಟ್ರಿ ಮಾಡಿದ್ದು ಅದಕ್ಕೋಸ್ಕರನೇ. ಸೊ ಒಂದು ತಂಡಕ್ಕೆ ವಾಕ್ ಓವರ್ ಡೈರೆಕ್ಟ್ ಕೊಡಬೇಕಿತ್ತು, ಅದಕ್ಕೋಸ್ಕರ ಆ ತಂಡಕ್ಕೆ ಒಂದು ಅಪೋನೆಂಟ್ ಬೇಕು ಅಂತೇಳಿ ವೈಟ್ ಕಾರ್ಡ್ ಎಂಟ್ರಿನ ಮಾಡಿದ್ದು. ಸಾಗರ ಗೊತ್ತಾ ಅಂತ ಆಗ್ತಾರೆ, ಖಂಡಿತ ಸಾಗರದಲ್ಲಿ ಕೂಡ ತುಂಬ ಟೀಮ್ಸ್ ಬಂದಿದ್ದಾರೆ ಗೈಸ್. ಇಲ್ಲಿ ಒಂದು 3-4 ಟೀಮ್ಸ್ ಬಂದಿದ್ದಾರೆ. ಸೊ ಮೈಸೂರು ಸರಿ ಅತ್ಯಧಿಕ ತಂಡಗಳು ಗೈಸ್. ಇಲ್ಲಿ ಸೊ ಮೈಸೂರಿಂದ ಮಿನಿಮಮ್ ಮೋರ್ ದೆನ್ 20 ಟೀಮ್ಸ್ ಇದೆ ಗೈಸ್. ಇಲ್ಲಿ ಮೋರ್ ದೆನ್ 20 ಟೀಮ್ಸ್ ಫ್ರಮ್ ಮೈಸೂರು ಸರಿ. ಸೊ ಮೋಸ್ಟ್ ಟೀಮ್ಸ್ ಅಲ್ಲಿಂದನೇ ಬಂದಿರೋದು ಇಲ್ಲಿ. ಸೊ ರೆಡ್ ನಾಕ್ ಆಗಿದ್ದಾರೆ ಆಲ್ರೆಡಿ ರೆಡ್ ಬುಲ್ಸಿಂದ, ರೆಡ್ ರೋಸ್ ಕ್ಲಿಯರ್ ಆಗ್ತಾ ಇದ್ರೆ, ಇಲ್ಲಿ ರೆಡ್ ರೋಸ್ ರಿವೈವ್ ಆಗ್ತಾ ಇದಾರೆ ಗೈಸ್. ಇಲ್ಲಿ ಓ ಮೈ ಗಾಡ್, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಎಷ್ಟು ಬೇಗ ಬಂದರು ಗೈಸ್. ಇಲ್ಲಿ ಸೊ ಓ ಪಿನ್ ಆಗ ಗೈಸ್. ಇಲ್ಲಿ ಸೊ ಪಿಸ್ಟಲ್ ಹೊಡೆದಿದ್ದಾರೆ, ಪಿಸ್ಟಲ್ ಹೊಡೆದಿದ್ದಾರೆ ಇಲ್ಲಿ. ಸೊ ರೆಡ್ ಬುಲ್ಸ್ ಕಮ್ ಬ್ಯಾಕ್ ಆಗ್ತಾ ಇದೆ ಗೈಸ್. ಇಲ್ಲಿ ಹ್ಯಾರಿ ಗ್ಯಾರಿ ಮತ್ತೊಂದು ಕಡೆ, MG ಅಜಯ್ ರೆಡ್ ಬುಲ್ಸ್ ಅಲ್ಲಿ ಈಗ ರೋಕ್ ನಾಕ್ ಆಗಿದ್ದಾರೆ. 3-3 ಸಿಚುಯೇಷನ್, 1 ನಾಕ್ ಈಗ ಗ್ಯಾರಿ ಕೂಡ ನಾಕ್ ಆದ್ರು ಕ್ಲಿಯರ್ ಆಗ್ತಾ ಇದ್ರೆ. 3-2 ಸಿಚುಯೇಷನ್ ಈಗ ಬ್ಯಾಂಗ್ಳೂರ್ ಬುಲ್ಸ್ ಕಮ್ ಬ್ಯಾಕ್ ಮಾಡ್ತಾರೆ, ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಎರಡು ರೌಂಡ್ ಸೋತಂಗ್ ಆಗ್ತದೆ ಈ ಸೋತವರೆ. ಸೊ MG ಡೆವಿಲ್, ಸೊ ಅಜಯ್ ಅವರು ಕಾಯ್ತಾ ಇದಾರೆ, ಅಜಯ್ ಅವರು. ಸೊ ನೋಡೋಣ 2-3 ಸಿಚುಯೇಷನ್ ಈಗ ಬ್ಯಾಂಗ್ಳೂರ್ ಬಸ್ ಅಲ್ಲಿ ಇಬ್ಬರೇ ಉಳ್ಕೊಂಡಿರೋದು. ಓಪಿ ಡ್ಯಾಮೇಜ್ ಗೈಸ್, ಖಂಡಿತ ಓಪಿ ಡ್ಯಾಮೇಜ್. ಅಜಯ್ ಅವ್ರು ನೋಡ್ಬೇಕು ಈಗ, ಅಜಯ್ ಅವ್ರು ಒಬ್ಬರನ್ನ ನಾಕ್ ಮಾಡಿದ್ರು ಇಲ್ಲಿ, ಒಬ್ಬರನ್ನ ನಾಕ್ ಮಾಡಿದ್ರು. 3-2 ಸಿಚುಯೇಷನ್ ಆಗ್ತದೆ ಇಲ್ಲಿ, ಈಗ 2-2 ಆಗ್ತಾ ಇದೆ ಇಲ್ಲಿ. ಓ ಮತ್ತೆ ಅವರು ಕೂಡ ನಾಕ್ ಆದ್ರು, 1-2 ಫಿನಿಶ್ ಆಗಿದೆ. ರೆಡ್ ಬುಲ್ಸ್ ಆನ್ ಫೈರ್ ಗೈಸ್, ಇಲ್ಲಿ ರೆಡ್ ಬುಲ್ಸ್ ಆನ್ ಫೈರ್. ವಾಟ್ ಅ ಗೇಮ್ ಗೈಸ್, ಇಲ್ಲಿ ಅತಿ ರೋಚಕ ಪಂದ್ಯ ಆಗ್ತದೆ ಇದು, ಖಂಡಿತ ಅತಿ ರೋಚಕ ಪಂದ್ಯ ಆಗ್ತಾ ಇದೆ ಇಲ್ಲಿ. ಬಟ್ ಯಾರು ಕೂಡ ವ್ಯೂಸ್ ಕಮ್ಮಿ ಆಗ್ತಾ ಇದಾರೆ, ಬಿಕಾಸ್ ಅಷ್ಟಾಗಿ ಗೊತ್ತಿಲ್ಲ ಅನ್ಕೋತೀನಿ. ನೋಡ್ಬೋದು ಗೈಸ್, ಇಲ್ಲಿ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆಗ್ತಾ ಇದೆ ಇಲ್ಲಿ ಇಲ್ಲಿವರೆಗೂ.
ಬ್ರೋ ನಿಮ್ಮ ಲೈವ್ ನೋಡ್ಲಿಕ್ಕೆ ಬೋರ್ ಆಗಲ್ಲ ಬಿಕಾಸ್ ನಿಮ್ಮ ಕಾಮೆಂಟ್ರಿ ಸೂಪರ್ ಅಂತ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮೊಹಮ್ಮದ್ ಶಫೀಕ್ ಅವರೇ. ಆಗ್ರಹ ಹೇಳ್ತೀನಿ ಗೈಸ್, ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ, ಎಲ್ಲ ಕೂಡ ಲಿಸ್ಟ್ನ ಹಾಕ್ತೀನಿ, ದಯವಿಟ್ಟು ವೆಯ್ಟ್ ಮಾಡಿ. ಸೊ ಸದ್ಯಕ್ಕೆ ಬ್ಯಾಂಗ್ಳೂರ್ ಬುಲ್ಸ್ ಆನ್ ಟಾಪ್ ಗೈಸ್ ಇಲ್ಲಿ. ಸೊ ಅಲ್ಲ ಸಾರಿ, ರೆಡ್ ಬುಲ್ಸ್ ಆನ್ ಟಾಪ್. ಸೊ ಒಂದು ರೌಂಡ್ ನ ಮುನ್ನಡೆ ಪಡ್ಕೊಂಡಿದ್ದಾರೆ. ಓಪಿ ಗೇಮ್ ಪ್ಲೇ ಎರಡು ತಂಡಗಳು ಕೂಡ, ಎರಡು ತಂಡಗಳು ಕೂಡ ಓಪಿಯಾಗಿ ಆಡ್ತಾ ಇದೆ ಗೈಸ್ ಇಲ್ಲಿ. ಸೊ ಗೇಮ್ ಅಂತ ಕಂಟಿನ್ಯೂ ಆಗ್ತಿದೆ, ದಯವಿಟ್ಟು ವೆಯ್ಟ್ ಮಾಡಿ ಗೈಸ್ ಇಲ್ಲಿ. ಇನ್ನೊಂದು ಮ್ಯಾಚ್ ಇದೆಯಾ ಗೈಸ್? ಸಂಜೆ ಇದೆ ಮ್ಯಾಚು. ಇನ್ನು ಇಬ್ರು ಮಾತ್ರ ಉಳ್ಕೊಂಡಿದ್ದಾರೆ. ಸೊ ರೆಡ್ ಬೋಲ್ ಅಲ್ಲಿ, ಸೊ ಬ್ಯಾಂಗ್ಳೂರ್ ಬುಲ್ಸ್ ಕಮ್ ಬ್ಯಾಕ್ ಮಾಡ್ತಾರೆ ಗೈಸ್ ಇಲ್ಲಿ. ಬ್ರೋ ನೀವು ಒಂದ್ಸಲ ಆಡಿ, ನಿಮ್ಮ ಗಿಲ್ಡ್ ಜೊತೆ ನೀವು ಆಡಿ ಅಣ್ಣ ಪ್ಲೀಸ್ ಅಂತ ಆಗ್ತಾರೆ ಗೈಸ್. ಸಾರಿ, ಸೊ ನಾನು ಆಡಿದ್ರೆ ಲೈವ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ರ್ಯಾಂಕ್ ಪುಷ್ ಅಲ್ಲಿ ಖಂಡಿತ ನೋಡ್ತಾ ಇದ್ರೆ ಅನ್ಸುತ್ತೆ ಗೈಸ್ ಇಲ್ಲಿ, ತುಂಬಾ ಸಲ ಲೈವ್ ಬರ್ತಾ ಇದ್ದೀನಿ. ಸೊ ಖಂಡಿತ ವೆಯ್ಟ್ ಮಾಡಿ ಬ್ರೋ, ಬಾಲ್ಕ್ ಮಾಡಿ ಅಂತ ಆಗ್ತಾರೆ, ಏನೋ ಗೊತ್ತಾಗ್ತಿಲ್ಲ. ಖಂಡಿತ ಗಾಯ್ಸ್, ಒಂದು ಮೆಸೇಜ್ ಅಲ್ಲಿ ಬರ್ತಿದಂಗೆ ಖಂಡಿತ ಬ್ಲಾಕ್ ಆಗೋಗುತ್ತೆ, ಡೋಂಟ್ ವೆರಿ. ಸೊ ಇನ್ನ ರೆಡ್ ರೋಸ್ ಒಬ್ಬರೇ ಉಳ್ಕೊಂಡಿದ್ದು. ಸೊ ಒಪ್ಪಿ ಕಮ್ ಬ್ಯಾಕ್ ಆಗ್ತಾ ಇರೋದು ಇಲ್ಲಿ ಬ್ಯಾಂಗ್ಳೂರ್ ಬೋಲ್ಸ್. ಸೊ ಈಗ ಸಮ ಬಾಲ್ ಅನ್ನ ಸಾಧಿಸ್ತಾ ಇದಾರೆ ರೆಡ್ ಬೋಲ್ಸ್ ವಿರುದ್ಧವಾಗಿ ಗಾಯ್ಸ್ ಇಲ್ಲಿ. ಸೊ ಲಿಂಗ್ಸೂರ್ ವರ್ಸಸ್ ಬ್ಯಾಂಗ್ಳೂರ್ ಒಪ್ಪಿ ಗೇಮ್ ಪ್ಲೇ ಆಗ್ತಾ ಇದೆ. ಎರಡು ತಂಡಗಳು ಕೂಡ ಒಪ್ಪಿಯಾಗಿ ಆಡ್ತಾ ಇದ್ರೆ ಗಾಯ್ಸ್ ಇಲ್ಲಿ. ಒಂದೆಡೆ ಬ್ಯಾಂಗ್ಳೂರ್ ಬೋಲ್ಸ್, ಮತ್ತೊಂದೆಡೆ ರೆಡ್ ಬೋಲ್ಸ್. ಎರಡು ತಂಡಗಳು ಕೂಡ ಸೂಪರ್ ಆಗಿ ಆಡ್ತಾ ಇದ್ರೆ ಇಲ್ಲಿ. ಸೊ ನೋಡೋಣ ಯಾರು ವಿನರ್ ಆಗ್ತಾರೆ, ಕಾದ್ ನೋಡೋ ಗಾಯ್ಸ್ ಇಲ್ಲಿ. ಎರಡು ತಂಡಗಳು ಕೂಡ ಒಪ್ಪಿಯಾಗಿ ಆಡ್ತಾರೆ. ಸೊ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗ್ತಾ ಇದೆ ಗಾಯ್ಸ್ ಇಲ್ಲಿ, ಖಂಡಿತ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗ್ತದೆ ಇಲ್ಲಿ. ಮೊಹಮ್ಮದ್ ಶಫೀಕ್, ಸೊ ವೆಲ್ ಹೈ ಗೇಮಿಂಗ್ ಕನ್ನಡ, ವೆಲ್ಕಮ್ ವೆಲ್ಕಮ್ ಗೇಮಿಂಗ್ ಕನ್ನಡ ಅವರೇ. ಸೊ ಗಾಯ್ಸ್, ಈಗ ಸದ್ಯಕ್ಕೆ ಎರಡು ತಂಡಗಳು ಕೂಡ ಈಕ್ವಲ್ ಆಗಿ ಆಡ್ತಿದೆ. ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಅನ್ಬೋದು ಗಾಯ್ಸ್ ಇಲ್ಲಿ, ಇದುವರೆಗೂ ನಡೆದಿರೋ ಎಲ್ಲ ಮ್ಯಾಚ್ ಅಲ್ಲಿ. ಆಯ್ ಬ್ರೋ, ನಿಮ್ಮ ಹೆಸರು? ಕೆ ಬಿ ಲೋಹಿತ್ ಅಂತ ಗಾಯ್ಸ್ ಇಲ್ಲಿ. ಸೊ ಕೆ ಬಿ ಲೋಹಿತ್, ಸೊ ರಿಯಲ್ ನೇಮ್ ಲೋಹಿತ್ ಕುಮಾರ್ ವೈ ಪಿ. ಸೊ ದಯವಿಟ್ಟು ಗಾಯ್ಸ್ ಇಲ್ಲಿ, ಇನ್ನೂ ಯಾರು ಕೂಡ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಇಲ್ಲಿ. ಇನ್ನೂ ಕೂಡ ಒನ್ ಆಫ್ ದ ಮೋಸ್ಟ್ ಬೆಸ್ಟ್ ಟೂರ್ನಮೆಂಟು. ಸೊ ಫ್ರೀ ಸೋಲೋ ಟೂರ್ನಮೆಂಟು, ಡಿಯೋ ಟೂರ್ನಮೆಂಟ್ ಮತ್ತು ಸ್ಕ್ವಾಡ್ ಟೂರ್ನಮೆಂಟ್ನ ಕೂಡ ಆಯೋಜನೆ ಮಾಡ್ತೀವಿ. ಸೊ ಎಲ್ಲ ಕೂಡ ಫ್ರೀಯಾಗಿ ನೀವು ಆಡಬೇಕು ಅಂತ ಅಂದರೆ ಖಂಡಿತ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಆಗಬೇಕಾಗುತ್ತೆ. ಸೊ ಅದೇ ರೀತಿ ಬೆಲ್ ಬಟನ್ನ, ಸೊ ನೋಟಿಫಿಕೇಷನ್ ಆಲ್ ಅಂತ ಕೊಡಿ, ಯಾಕಂದರೆ ಎಲ್ಲ ನೋಟಿಫಿಕೇಷನ್ ಬರಬೇಕು ಅಂತ ಅಂದರೆ ಗಾಯ್ಸ್ ಇಲ್ಲಿ. ಸೊ ಓಕೆ, ಓನ್ ನಾಕ್ ಆಗಿದೆ ಅಜಯ್ ಅವರಿಲ್ಲಿ. ಸೊ ಅಜಯ್ ನಾಕ್ ಆಗಿದ್ದಾರೆ. ಸೊ ನೋಡ್ಬೇಕು ಈಗ ಏನಾಗ್ತದೆ. ಓ ಕ್ಲಿಯರ್ ಮಾಡಿದ್ರು ಗಾಯ್ಸ್ ಇಲ್ಲಿ, 3v3 ಆಗ್ತಾ ಇದೆ ಇಲ್ಲಿ. ಒನ್ ಮೋರ್ ನಾಕ್ ಇಲ್ಲಿ, ಎಮ್ ಜಿ ಅಜಯ್ ಆನ್ ಫೈರ್ ಗಾಯ್ಸ್ ಇಲ್ಲಿ. ಎಮ್ ಜಿ ಅಜಯ್ ಆನ್ ಫೈರ್ ಇಲ್ಲಿ, ಖಂಡಿತ ಒಪ್ಪಿಯಾಗಿ ಆಡಿದ್ರು. ಸೊ ಖಂಡಿತ ಕಿಲ್ ಮಾಡಿದ್ರು. ಈಗ ರೆಡ್ ಬೋಲ್ಸ್ ರೋಸ್ ಕೂಡ ನಾಕ್ ಆದರು, ರಾಕಿ ಒಬ್ಬರೇ ಉಳ್ಕೊಂಡಿದ್ದು. ಸೊ ಬ್ಯಾಂಗ್ಳೂರ್ ಬೋಲ್ಸ್ ಆನ್ ಫೈರ್, ಈಗ 1v3 ಸಿಚುಯೇಷನ್. ಈಗ ರೆಡ್ ರಾಕಿ ಒಬ್ಬರೇ ಉಳ್ಕೊಂಡಿದ್ದು ಇಲ್ಲಿ, ಫಿನಿಶ್ ಆಗಿದೆ ಗಾಯ್ಸ್ ಇಲ್ಲಿ. ಸೊ ಬ್ಯಾಂಗ್ಳೂರ್ ಬೋಲ್ಸ್ 5ನೇ ರೌಂಡ್ನ ಗೆದ್ಕೊಳ್ತಾ ಇದಾರೆ ಇಲ್ಲಿ. ಬ್ರೋ ಗುಡ್ ವೈಸ್ ಮ್ಯಾಚ್ ಯಾವಾಗ? ಗುಡ್ ವೈಸ್ 2ದು ಮ್ಯಾಚ್ ಆಲ್ರೆಡಿ ಆಗಿರಬೇಕು. ಸೊ ಗುಡ್ ವೈಸ್ 1 ಇನ್ನೂ ಕೂಡ ಲೇಟ್ ಮಾಡೋಕೆ, ವೆಯ್ಟ್ ಮಾಡಿ ಗಾಯ್ಸ್ ಇಲ್ಲಿ, ಲೇಟ್ ಆಗುತ್ತೆ. ಸ್ಕ್ವಾಡ್ ಟೂರ್ನಮೆಂಟ್ ಯಾವಾಗ ಬ್ರೋ? ಗೈಸ್, ಇದು ಸೀಸನ್ 7 ಏನಿದೆ ಈಗ ನಡೀತಾ ಇರೋದು ಕ್ಲಾಸ್ ಸ್ಕ್ವಾಡು. ಸೊ ಫಸ್ಟ್ ರೌಂಡು ಮತ್ತು ಸೆಕೆಂಡ್ ರೌಂಡು ಮುಗಿಬೇಕಾಗ್ತದೆ. ಬ್ರೋ ಯೂಟ್ಯೂಬಲ್ಲಿ ಲೈವ್ ಮಾಡಲಿಕ್ಕೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬೇಕು? ಡೈರೆಕ್ಟ್ ಯೂಟ್ಯೂಬಲ್ಲಿ ಮಾಡೋಕ್ಕೆ 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಮೊಹಮ್ಮದ್ ಶಫೀಕ್ ಅವರೇ. ಸೊ ಸದ್ಯಕ್ಕೆ ಒಪ್ಪಿ ಗೇಮ್ ಪ್ಲೇ ಗೈಸ್, ಎರಡು ತಂಡಗಳು ಕೂಡ ಅತಿ ರೋಚಕ ಪಂದ್ಯ ಆಗ್ತಾ ಇದೆ ಇಲ್ಲಿ. ಸೊ ಕಾಲ ಬರುವ ಕ್ರಾಸ್ ಸ್ಕ್ವಾಡ್ ಸೀಸನ್ನಲ್ಲಿ ಇದುವರೆಗೂ ನಡೆದಿರುವಂಥ ಪಂದ್ಯಗಳಲ್ಲಿ, ಸೊ ಇದು 8ನೇ ಪಂದ್ಯ ನಡೀತಾ ಇರೋದು. ಸೊ ಇದು ಒಂದು ಅತಿ ರೋಚಕ ಪಂದ್ಯ ಗೈಸ್ ಇಲ್ಲಿ, ಖಂಡಿತ ಅತಿ ರೋಚಕ ಪಂದ್ಯ, ಮೊದಲ ಅತಿ ರೋಚಕ ಪಂದ್ಯ ಇದು. ಸೊ ಇವ್ರು ಇವ್ರ ಹತ್ರ ಬಂದು ಲೂಟ್ ತಗೊಳ್ತಾ ಇದ್ರೆ ಗೈಸ್ ಇಲ್ಲಿ. ಸೊ ರೆಡ್ ಬುಲ್ಸ್ ಅವ್ರು ಬಿಟ್ಟಿರೋ ರೂಲ್ಸ್ ತಗೊಳ್ತಾ ಇದ್ರೆ. ಸೊ ನೋಡೋಣ ಈಗ, ಸೊ ಯಾರು ವಿನರ್ ಆಗ್ತಾರೆ. ಸೊ ಆರ್ಡಿಎಕ್ಸ್ ಈ ಸ್ಪೋರ್ಟ್ಸ್ಗೆ ಯಾವಾಗ ಮ್ಯಾಚ್ ಎಲ್ಲ ಹೇಳ್ತೀನಿ ಗೈಸ್, ದಯವಿಟ್ಟು ವೆಯ್ಟ್ ಮಾಡ್ಬೇಕಾಗ್ತದೆ, ಇನ್ನೂ ಕೂಡ ತುಂಬ ಟೈಮ್ ಇದೆ. ಸೊ ನೋಡೋಣ ಇಲ್ಲಿ. ಸೊ ಬ್ಯಾಂಗ್ಳೂರ್ ಬೋಲ್ಸ್ ರೆಡ್ ಬೋಲ್ಸ್ ಈಗ ತಕ್ಕ ಮಟ್ಟಿಗೆ ಸ್ವಲ್ಪ ಪುಷ್ ಮಾಡ್ತಾ ಇದ್ದಾರೆ ಗೈಸ್ ಇಲ್ಲಿ, ಸ್ವಲ್ಪ ಪುಷ್ ಮಾಡ್ತಾ ಇದ್ದಾರೆ ಇಲ್ಲಿ. ಬ್ರೋ ನಾನು ನಿಮ್ಮ ಒಂದು ಲೈವ್ ಕೂಡ ಮಿಸ್ ಮಾಡೋಲ್ಲ ಅಂತ ಆಗ್ತಾರೆ ಮೊಹಮ್ಮದ್ ಶಫೀಕ್. ಥ್ಯಾಂಕ್ ಯು ಸೋ ಮಚ್ ಗೈಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಮನೋಜ್ ಗೌಡ ಅವರೇ ವೆಲ್ಕಮ್ ವೆಲ್ಕಮ್. ಮಾನ್ಸ್ಟರ್ ಗೇಮರ್ ವೆಲ್ಕಮ್ ಗೈಸ್, ಎಲ್ರಿಗೂ ಕೂಡ ವೆಲ್ಕಮ್. ಸೋಲೋ ಟೂರ್ನಮೆಂಟ್ ಯಾವಾಗ? ಸೋಲೋ ಟೂರ್ನಮೆಂಟ್ ಆಲ್ರೆಡಿ ಕ್ಲೋಸ್ ಆಗಿದೆ ಗೈಸ್ ಇಲ್ಲಿ. ಸೊ ನೆಕ್ಸ್ಟು ಸ್ಕ್ವಾಡ್ ಟೂರ್ನಮೆಂಟ್ ಆದ ನಂತರ ಸೋಲೋ ಟೂರ್ನಮೆಂಟ್ ಇರುತ್ತೆ. ಫಸ್ಟ್ ನಾಕ್ ಇಲ್ಲಿ, ಸೊ ಬ್ಯಾಂಗ್ಳೂರ್ ಬುಲ್ಸಲ್ಲಿ ಫಸ್ಟ್ ನಾಕ್ ಗೈಸ್ ಇಲ್ಲಿ. ಸೊ ಈಕ್ವಲ್ ಗೇಮ್ ಪ್ಲೇ ತೋರಿಸ್ತಾ ಇದ್ರೆ ಎರಡು ನಾಕ್ ಆಗಿದೆ ಈಗ, ಎರಡು ನಾಕ್ ಇಲ್ಲಿ. ಸೊ ಬೇಗ ಕ್ಲಿಯರ್ ಮಾಡಿದ್ರೆ ಚಾನ್ಸ್ ಇರುತ್ತೆ, ಖಂಡಿತ ಕ್ಲಿಯರ್ ಆಗ್ತದೆ ಗಾಯ್ಸ್ ಇಲ್ಲಿ, ಖಂಡಿತ ಕ್ಲಿಯರ್ ಆಗ್ತದೆ. ಇನ್ನು ಒಬ್ಬರೇ ಉಳ್ಕೊಂಡಿರೋದು, ಯಾರದು ಯಾರದು
ಸೊ ಡೆವಿಲ್ ಒಬ್ರೆ ಉಳ್ಕೊಂಡಿದ್ದು ಒನ್ ವರ್ಸಸ್ ಫೋರ್ ಸಿಚುಯೇಷನ್ ಮೇ ಬಿ ರೆಡ್ ಬಾಲ್ಸ್ ಆನ್ ಫೈರ್ ಐದು ಸಮ ಆಗೋ ಎಲ್ಲ ಲಕ್ಷಣ ಕಾಣ್ತದೆ ಇಲ್ಲಿ ಐದು ಸಮ ಆಗೋ ಎಲ್ಲ ಲಕ್ಷಣ ಗಾಯಿಸಲಿ ಕೆಬಿ ಬ್ರೋ ಯುವರ್ ವಾಯ್ಸ್ ಇಸ್ ಸೂಪರ್ ಥ್ಯಾಂಕ್ ಯು ಸೊ ಮಚ್ ಪ್ರೋಡ ಈಗ ಅಹಮದ್ ಗೇಮಿಂಗ್ ಅವರೇ ಸೊ ಬ್ರೋ ನೀವು ತುಂಬ ಫೇಮಸ್ ಆದಾಗ ನಮ್ಮನ್ನು ಮರಿಬಾರ್ದು ಖಂಡಿತ ಇಲ್ಲ ಗಾಯಿಸಲಿ ಸೊ ನಮ್ಮ ಚಾನಲ್ ಇರೋದೇ ಸೊ ಸಬ್ಸ್ಕ್ರೈಬರ್ಸ್ಗೋಸ್ಕರ ಸೊ ಫೈನಲಿ ಐದು ಸಮ ಆಗ್ತದೆ ಗಾಯಿಸಲಿ ಐದು ಸಮ ಆಗ್ತದೆ ಸಮಬಲವನ್ನು ಸಾಧಿಸ್ತಾ ಇದಾರೆ ಸೊ ರೆಡ್ ಬಾಲ್ಸ್ ಈಗ ಸೊ ಬ್ಯಾಂಗ್ಳೂರು ಬಾಲ್ಸ್ ವಿರುದ್ಧವಾಗಿ ಸಮಬಲವನ್ನು ಸಾಧಿಸ್ತಾ ಇದಾರೆ ಇಲ್ಲಿ ಸೊ ಫೈನಲಿ ಕಮ್ ಬ್ಯಾಕ್ ಆಗ್ತಿದ್ರೆ ಎರಡು ತಂಡಗಳು ಕೂಡ ಒಪ್ಪಿಯಾಗಿ ಆಗ್ತಿದ್ರೆ ಗಾಯಿಸಲಿ ಸೊ ಮಂಗಳೂರು ಡಿಸ್ಟಿಕ್ ವರ್ಸಸ್ ಮಂಗಳೂರು ಡಿಸ್ಟಿಕ್ ಹೆಂಗೆ ಆಡಿಸ್ತೀರಾ ಗಾಯ್ಸ್ ಮಂಗಳೂರು ವರ್ಸಸ್ ಮಂಗಳೂರು ಖಂಡಿತ ಆಡಿಸಲ್ಲ ಯಾಕೆಂದರೆ ಒಂದು ಟೀಮ್ ವಿರುದ್ಧ ಆಗಿ ಮತ್ತೊಂದು ಬೇರೆ ಡಿಸ್ಟಿಕ್ಗೆ ಆಡಿಸೋದು ಗಾಯಿಸಲಿ ಸೊ ಅಂದರೆ ಸಾರಿ ತಾಲೂಕು ಸರಿ ತೊಗೊಂಡಿರೋದು ಸೊ ತಾಲೂಕು ವರ್ಸಸ್ ತಾಲೂಕು ಬೇರೆ ತಾಲೂಕು ಮೇಲೆ ಆಡಿಸ್ತೀವಿ ಸೊ ಒಂದೇ ತಾಲೂಕು ಮೇಲೆ ಖಂಡಿತ ಆಡಿಸಲ್ಲ ಬ್ರೋ ನೀವು ತುಂಬ ಫೇಮಸ್ ಆಗ್ತೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಗಾಯಿಸಲಿ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮನ್ನ ಬಾಯರ್ಕೆ ಥರನೇ ಆಗಲಿ ಬ್ರೋ ಹೌ ಟು ಜಾಯ್ನ್ ಯುವರ್ ಗಿಲ್ಡ್ ಅಂತ ಆಗ್ತಾರೆ ಲೆಜೆಂಡ್ ಪ್ರಜ್ ಅವರು ಸರಿ ಗಾಯಿಸಿ ಆಲ್ರೆಡಿ ಈಗ ಫುಲ್ ಆಗಿದೆ ಖಂಡಿತ ನೆಕ್ಸ್ಟು ಖಾಲಿ ಇರೋದು ಖಂಡಿತ ಹೇಳ್ತೀನಿ ಲೆಜೆಂಡ್ ಪ್ರಜ್ ಅವರೇ ಸೊ ಖಂಡಿತ ವೆಯ್ಟ್ ಮಾಡಿ ಯಾಕಂದರೆ ಈಗ ಸೊ ನೆಕ್ಸ್ಟು ಸೀಸನ್ ಬೇರೆ ಸೀಸನ್ಗೆ ಬೇರೆ ಟೀಮ್ನ ಇದು ಮಾಡಬೇಕು ಅದಕ್ಕೋಸ್ಕರ ಆಲ್ರೆಡಿ ಎಲ್ಲರನ್ನು ಕಿಕ್ ಮಾಡಿ ರೆಡಿ ಮಾಡಿದ್ದೀನಿ ಸೊ ಈಗ ಎಕ್ಸ್ಟ್ರಾ ಯಾವುದು ಕೂಡ ಜಾಯ್ನ್ ಮಾಡ್ತಾ ಇಲ್ಲ ಸೊ ಈ ಟೂರ್ನಮೆಂಟ್ ಮುಗಿದಾದ್ಮೇಲೆ ನಾನು ಕರೆಕ್ಟಾಗಿ ನೋಡೋಣ ಗಾಯಿಸಲಿ ಸೊ ನೋಡೋಣ ಈಗ ಸೊ ಮತ್ತೊಮ್ಮೆ ರೆಡ್ ಬುಲ್ಸ್ ಒಪ್ಪಿ ಗೇಮ್ ಪ್ಲೇ ಅಂತಲೇ ಹೇಳ್ಬೋದು ಬ್ರೋ ಏನು ಸಮಾಚಾರ ಟೈಗರ್ ಗೇಮಿಂಗ್ ಅವರೇ ಏನು ಹೇಳೋಣ ಎಲ್ಲ ಕೂಡ ಇದ್ದಿದ್ದೆ ಸೊ ಡೈಲಿ ಫುಲ್ ಹೆವಿ ಬ್ಯುಸಿ ಆಗ್ತಾ ಇದೀವಿ ಈ ರೌಂಡ್ ಸುಖತ್ ಕಷ್ಟ ಆಗ್ತಾ ಓ ರೆಡ್ ಬುಲ್ಸ್ ಆನ್ ಫೈರ್ ಈಗ ಫಸ್ಟ್ ನಾಕ್ ಫಸ್ಟ್ ನಾಕ್ ಹೇಳಿ ಸೊ ಆರ್ ಬಿ ರೋಕ್ಸ್ ಕಲ್ಕಿ ಫಸ್ಟ್ ಕಿಲ್ ಮಾಡ್ತಾ ಇದ್ರೆ ಗಾಯಿಸಲಿ ಕಲ್ಕಿ ಅವರು ಫಸ್ಟ್ ಕಿಲ್ ಮಾಡ್ತಾ ಇದ್ರೆ ಇಲ್ಲಿ ಸೊ ಇನ್ನು ಮೂರೇ ಜನ ಉಳ್ಕೊಂಡಿದ್ದು ಬ್ಯಾಂಗ್ಳೂರು ಬುಲ್ಸಲ್ಲಿ ತ್ರೀ ವರ್ಸಸ್ ಫೋರ್ ಸಿಚುಯೇಷನ್ ಈಗ ಏನಾಗ್ತದೆ ನೋಡಬೇಕೀಗ ತ್ರೀ ವರ್ಸಸ್ ಫೋರ್ ಸಿಚುಯೇಷನ್ ಇಲ್ಲಿ ಸೊ ಇಲ್ಲಿ ನೋಡಿದ್ರೆ ರೆಡ್ ಬುಲ್ಸ್ ಎಲ್ಲರೂ ಕೂಡ ಆಚೆ ಇದ್ದಾರೆ ಯಾರು ಕೂಡ ಒಳಗಡೆ ಇಲ್ಲ ಯಾರು ಕೂಡ ಒಳಗಡೆ ಇಲ್ಲ ಕಾಯ್ತಾ ಇದ್ರೆ ಗಾಯಿಸಲಿ ರೆಡ್ ಬುಲ್ಸ್ ಖಂಡಿತ ಒಳ್ಳೆ ಒಳ್ಳೆ ಪ್ಲಾನ್ ಅಂತ ಖಂಡಿತ ಮಾಡಿದ್ದಾರೆ ರೆಡ್ ಬುಲ್ಸ್ ಅವ್ರು ಇಲ್ಲಿ ರೆಡ್ ಬುಲ್ಸ್ ಖಂಡಿತ ಒಳ್ಳೆ ಪ್ಲಾನ್ ಮಾಡಿದ್ರೆ ಗಾಯಿಸಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೊ ಇಲ್ಲಿ ನೋಡೋದ್ರೆ ಬ್ಯಾಂಗ್ಳೂರು ಬುಲ್ಸ್ ಒನ್ ನಾಕ್ ಆಗಿದೆ ಆಲ್ರೆಡಿ ಅಜಯ್ ಕೂಡ ಕಿಲ್ ಆದರು ಗ್ಯಾರಿ ಗ್ಯಾರಿ ಒಬ್ಬರೇ ಉಳ್ಕೊಂಡಿದ್ದು ಒನ್ ವರ್ಸಸ್ ತ್ರೀ ಸಿಚುಯೇಷನ್ ಈ ಪಂದ್ಯ ಖಂಡಿತ ಈ ರೌಂಡ್ ಸೊ ಬ್ಯಾಂಗ್ಳೂರು ಬುಲ್ಸ್ ಅಲ್ಲ ರೆಡ್ ಬುಲ್ಸ್ ಪರವಾಗಿ ಹೋಗಿದೆ ಸೊ ರೆಡ್ ಬುಲ್ಸ್ ಈಗ ಆರನೇ ಪಂದ್ಯ ಕಚ್ಕೊಳ್ತಾ ಇದಾರೆ ಇಲ್ಲಿ ಐ ವಾಂಟ್ ಟು ಜಾಯ್ನ್ ದಿಸ್ ಟೂರ್ನಮೆಂಟ್ ಬಟ್ ಐ ಡೋಂಟ್ ಹ್ಯಾವ್ ನೆಟ್ ಬ್ಯಾಂಕಿಂಗ್ ಟು ಪ್ಲೇ ಎಂಟ್ರಿ ಫೀ ಅಂತ ಆಗ್ತಾಯಿದ್ರೆ ಸಾರಿ ಗೈಸ್ ಈಗ ನೀವಿದ್ರೂ ಕೂಡ ರಿಜಿಸ್ಟರ್ ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿದೆ ಐ ಆಮ್ ಲಾರ್ಡ್ಸ್ ಟೀಮ್ ಮೆಂಬರ್ ಅಂತ ಆಗ್ತಾರೆ ವೆಲ್ಕಮ್ ಗಾಡ್ಸಿಲ್ಲ ಒಪ್ಪಿ ಅವರೇ ಖಂಡಿತ ನಿಮ್ದು ಕೂಡ ಮ್ಯಾಚ್ ಇದೆ ಹೇಳ್ತೀನಿ ವೆಯ್ಟ್ ಮಾಡಿ ಹಾಯ್ ಬ್ರೋ ವೆಲ್ಕಮ್ ಕನ್ನಡ ಕನ್ನಡ ಅವರೇ ವೆಲ್ಕಮ್ ವಿ ಕೆ ಫೈ ಗೇಮಿಂಗ್ ಅವರೇ ಖಂಡಿತ ನಮ್ಮ ಊರು ತುಮಕೂರು ಸೊ ಬ್ರೋ ಟಿ ಜಿ ಅಫಿಷಿಯಲ್ ಯಾವಾಗ ಹೇಳ್ತೀನಿ ಗೈಸ್ ಇನ್ನು ಕೂಡ ಟೈಮ್ ಇದೆ ವೆಯ್ಟ್ ಮಾಡಿ ಗೈಸ್ ಖಂಡಿತ ಹೇಳೋಣ ಸೊ ಗೈಸ್ ಈಗ ಮ್ಯಾಚ್ ವೈಸ್ ನೋಡೋದಾದರೆ ಸೊ ಈಗ ಬ್ಯಾಂಗ್ಳೂರು ಬುಲ್ಸ್ ಆನ್ ಟ್ರಬಲ್ ಈಗ ಯಾಕಂದರೆ ಒನ್ ಆಫ್ ದ ಲಾಸ್ಟ್ ರೌಂಡ್ ಆಗ್ತದೆ ಏನಾದರೂ ಈ ಪಂದ್ಯವನ್ನು ಸೋತ್ರೆ ಡೂ ಆರ್ ಡೈ ಪಂದ್ಯ ಯಾವ ರೀತಿ ಆಡ್ತಾರೆ ಕಾದ್ನೋಣ ಸೊ ಗಡ್ಜ್ ಓಪಿಯರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸೊ ನಿಖಿಲ್ ಪೂಜಾರಿ ಅವರೇ ಸೊ ಖಂಡಿತ ಹೇಳ್ತೀನಿ ಯಾಕಂದರೆ ಮ್ಯಾಚ್ ಯಾವಾಗಿದೆ ಅಂತೇಳಿ ಇನ್ನೂ ತುಂಬ ಟೀಮ್ಸ್ ಇದೆ ಗಾಯಿಸಿಲ್ಲ ಎಲ್ಲ ಕೂಡ ಹೇಳ್ತೀನಿ ದಯವಿಟ್ಟು ವೆಯ್ಟ್ ಮಾಡಿ ಸೊ ರೆಡ್ ರೋಸ್ ಇದಾರೆ ರೆಡ್ ರೋಕ್ ಕಲ್ಕಿ ಇದಾರೆ ರೆಡ್ ರಾಕ್ ಇದಾರೆ ಮತ್ತೊಮ್ಮೆ ಎನ್ ಜಿ ಡೆವಿಲ್ ಎಮ್ ಜಿ ಅಜಯ್ ಎಮ್ ಜಿ ಟೈಸಮ್ ಮತ್ತು ಎಮ್ ಜಿ ಗ್ಯಾರಿ ಎಂಟ್ರಿ ಫೀ ಎಷ್ಟು ನೆಕ್ಸ್ಟ್ ಸೀಸನ್ ಅಂತ ಆಗ್ತಾಯಿದೆ ನೆಕ್ಸ್ಟ್ ಸೀಸನ್ ಇನ್ನೂ ಕೂಡ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ ದಯವಿಟ್ಟು ವೆಯ್ಟ್ ಮಾಡಿ ಗಾಯಿಸಲಿ ತುಂಬ ಇದೆಲ್ಲ ಮುಗಿಲಿ ಗಾಯಿಸಲಿ ಹೆವಿ ತಲೆನೋವಾಗುತ್ತೆ ನೆಕ್ಸ್ಟ್ ಸೀಸನ್ ನಾವೆಲ್ಲ ಟ್ರೈ ಮಾಡಬೇಕು ಅಂತ ಅಂದರೆ ಸೊ ಮತ್ತೊಂದು ಇಲ್ಲಿ ನೋಡ್ಬೋದು ಇಲ್ಲಿ ನೀವು ಸೊ ಬ್ಯಾಂಗ್ಳೂರು ಬುಲ್ಸ್ ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ ಸದ್ಯಕ್ಕೆ ಈಗ ಪುಷ್ ಅಂತೂ ಮಾಡ್ತಾಯಿದ್ರೆ ಗಾಯಿಸಲಿ ಯಾಕಂದರೆ ಸಖತ್ ಕಷ್ಟ ಆಗ್ತದೆ ಪಂದ್ಯ ಆಡೋದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೊ ಯಾಕಂದರೆ ಒಂದು ರೌಂಡ್ ಸೋತರೂ ಕೂಡ ಬ್ಯಾಂಗ್ಳೂರು ಬುಲ್ಸ್ ಈಗ ಮತ್ತೆ ಎಲಿಮಿನೇಟರ್ ಪಂದ್ಯವನ್ನು ಆಡಬೇಕಾಗ್ತದೆ ಬ್ರೋ ಕಾಮೆಂಟ್ ಸೂಪರ್ ನಿಮ್ಮದು ಥ್ಯಾಂಕ್ ಯು ಸೋ ಮಚ್ ನಿತಿನ್ ಅವರೇ ಫಸ್ಟು ಪ್ರೈಸ್ ಎಷ್ಟು ಗೈಸ್ ಫಸ್ಟ್ ಪ್ರೈಸ್ ಬಂದು 2,500 ರುಪೀಸ್ ಗೈಸ್ ಈ ಟೂರ್ನಮೆಂಟ್ ವಿನ್ನರ್ಸ್ಗೆ ಸೊ ಸೆಕೆಂಡ್ ಪ್ಲೇಸ್ ಬಂದು 1,500 ಇರುತ್ತೆ ಸೊ ಥರ್ಡ್ ಪ್ಲೇಸ್ 1,000 ಇರುತ್ತೆ ಫೋರ್ತ್ ಪ್ಲೇಸ್ 500 ಇರುತ್ತೆ ಮತ್ತು ಒನ್ ಮೋರ್ ನಾಕ್ ಗೈಸ್ ಇಲ್ಲಿ ಒನ್ ಮೋರ್ ನಾಕ್ ಇಲ್ಲಿ ಎರಡು ತಂಡದಲ್ಲಿ ಕೂಡ ಒಬ್ಬೊಬ್ಬರು ನಾಕ್ ಆಗ್ತಾರೆ ಸೊ ಬ್ಯಾಂಗ್ಳೂರು ಬುಲ್ಸ್ ಆನ್ ಟ್ರಬಲ್ ಈಗ ಬ್ಯಾಂಗ್ಳೂರು ಬುಲ್ಸ್ ಆನ್ ಟ್ರಬಲ್ ಸೊ ಇದೇ ಲಾಸ್ಟ್ ರೌಂಡ್ ಆಗೋ ಥರ ಕಾಣಿಸ್ತಾ ಇದೆ ಸೊ ಬ್ಯಾಂಗ್ಳೂರು ಬೋಲ್ಸ್ ನೋಡ್ಬೇಕು ಇಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರ ಒಂದಂತೂ ನಾಕ್ ಆಗಿದೆ ಇಲ್ಲಿ ಸೊ ಕ್ಲಿಯರ್ ಕೂಡ ಆಯ್ತು ಸೊ ಇನ್ನ ಒಬ್ಬರೇ ಉಳ್ಕೊಂಡಿದ್ದು ಫಿನಿಶ್ ಆಗಿದೆ ರೆಡ್ ಬೋಲ್ಸ್ ಸೊ ರೆಡ್ ಬೋಲ್ಸ್ 7-5 ಈ ಪಂದ್ಯವನ್ನ ಗೆದ್ಕೊಳ್ತಾ ಇದ್ದಾರೆ ಬ್ಯಾಂಗ್ಳೂರು ಬೋಲ್ಸ್ ವಿರುದ್ಧವಾಗಿ ರೆಡ್ ಬೋಲ್ಸ್ ಲಿಂಕ್ಸ್ ಅವರು ಸೊ ಮೊದಲ ವಿಜಯವನ್ನ ದಾಖಲೆ ಮಾಡ್ತಾ ಇದ್ದಾರೆ ಸೊ ಓಕೆ ಗಾಯ್ಸ್ ಸೊ ಸಂಜೆ 5 ಗಂಟೆಗೆ ಪಂದ್ಯವನ್ನ ಸ್ಟಾರ್ಟ್ ಮಾಡ್ಕೊಂಡು ಬರ್ತೀನಿ ಅದಕ್ಕಿಂತ ಮುಂಚೆ ನಿಮ್ಗೆ ಕೂಡ ಯಾವ ಮ್ಯಾಚ್ ಇದೆ ಅಂತ ತೋರಿಸ್ತೀನಿ ಅಂತ ಹೇಳಿದೆ ಸೊ ಖಂಡಿತ ತೋರಿಸ್ತೀನಿ ದಯವಿಟ್ಟು ವೆಯ್ಟ್ ಮಾಡಿ ಗಾಯ್ಸ್
ಓಕೆ ಗೈಸ್, ಸ್ವಲ್ಪ ಮೆಸೇಜ್ನ ಆಫ್ ಮಾಡ್ತೀನಿ, ಸ್ವಲ್ಪ ದಯವಿಟ್ಟು ವೆಯ್ಟ್ ಮಾಡಿ. ಸೊ 31st ಮ್ಯಾಚ್ ಇವತ್ತು, ಆಲ್ರೆಡಿ 3 ಮ್ಯಾಚ್ ಮುಗಿದಿದೆ. ಇನ್ನು ಸಂಜೆ 5 ಗಂಟೆಗೆ ವಾಲ್ಯೂಮ್ 0 ವಿರುದ್ಧವಾಗಿ OPH ಶಾಟ್ ಇದೆ. ಸೊ ಅದಾದ ನಂತರ ಕೆ ಮಾಫಿಯಾ ಎಬ್ರಿ ವಿರುದ್ಧವಾಗಿ, ಸೊ ಟೀಮ್ ಗಜ ತುಮಕೂರು ಇದೆ. ಸೊ ಅದಾದ ನಂತರ BTS ಆರ್ಮಿ ಮಂಗಳೂರು ವರ್ಸಸ್ ಗೇಮ್ ಓವರ್ ಇದೆ ಗೈಸ್ ಇಲ್ಲಿ. ಸೊ ಇದು ಇವತ್ತಿನ ಪಂದ್ಯಗಳು. ಸೊ 31ಕ್ಕೆ, ಸೊ ನೆಕ್ಸ್ಟು 1ಸ್ಟಿಗೆ ಮ್ಯಾಚ್ ಇದೆ, ದಯವಿಟ್ಟು ಹೇಳ್ತೀನಿ, ಅದನ್ನು ಕೂಡ ವೆಯ್ಟ್ ಮಾಡಿ. 1ಜೂನ್ಗೆ ಗೈಸ್ ಇಲ್ಲಿ. ಸೊ FF ಬಾಯ್ಸ್ ಬೆಂಗಳೂರು ವಿರುದ್ಧವಾಗಿ CM ಅಫಿಷಿಯಲ್ ಹೊಸಪೇಟೆ ಇದೆ. ಸೊ ನೆಕ್ಸ್ಟ್ ಟೀಮ್ ಗಂಧದಗುಡಿ 1 ಗುಬ್ಬಿ ವಿರುದ್ಧವಾಗಿ, ಸೊ ರಣರಂಗ ಪಾಂಡವಪುರ ಇದೆ. ಸೊ ಅದಾದ ನಂತರ 4AG ಇ ಸ್ಪೋರ್ಟ್ಸ್ ಮಧ್ಯಪ್ರದೇಶ್ ವಿರುದ್ಧವಾಗಿ ಗೌಡ್ ಲೆವೆಲ್ ಇದೆ 12:10. ಸೊ ನೆಕ್ಸ್ಟ್ KGF ಇ ಸ್ಪೋರ್ಟ್ಸ್ ವಿರುದ್ಧವಾಗಿ, ಸೊ ಮಿಸ್ಟರ್ ರಾಯಲ್ಸ್ ಇದ್ದಾರೆ, ಸೊ ಕುಂದಾಪುರ. ಸೊ ನೆಕ್ಸ್ಟ್ 5:35ಗೆ KA ಯುನೈಟೆಡ್ ಕನಕಪುರ ವರ್ಸಸ್ ಪ್ಲೇಬೋರ್ಡ್ RCB 1 ಕೋಲಾರ ಇದೆ. ಸೊ ಅದಾದ ನಂತರ ಯುನಿಕ್ 1-2 ಬಂಟ್ವಾಳ್ ವರ್ಸಸ್ ಬಾಟ್ ಗೇಮರ್ಸ್ ಗುಬ್ಬಿ ಇದೆ ಗೈಸ್ ಇಲ್ಲಿ. ಸೊ ಇದು 1ನೇ ತಾರೀಕಿನ ಪಂದ್ಯಗಳು. ಸೊ ನೆಕ್ಸ್ಟ್ 2ನೇ ಜೂನ್ಗೆ ಬರೋದಾದ್ರೆ ಗೈಸ್ ಇಲ್ಲಿ, ನೀವು ನೋಡ್ತಾ ಇರ್ಬೋದು ಎಲ್ಲ ಕೂಡ ಮೈಸೂರು ಪಂದ್ಯಗಳು ಗೈಸ್ ಇಲ್ಲಿ. ಸೊ ಮೊದಲ ತಂಡದಲ್ಲೂ ಕೂಡ 1ರಿಂದ 6 ಪಂದ್ಯಗಳು ಮೈಸೂರು ಪಂದ್ಯಗಳದಿದೆ ಇಲ್ಲಿ. ಸೊ ಪ್ಲೇಬೋರ್ಡ್ RCB 2 ಬೆಂಗಳೂರು ವಿರುದ್ಧವಾಗಿ, ಸೊ ಗಜಪಡೆ 1 ಮೈಸೂರು ಆಡ್ತಾರೆ. ಸೊ 2ನೇ ಜೂನಲ್ಲಿ. ಸೊ 11:35ಗೆ ಕಿಂಗ್ಸ್ ಮೈಸೂರು ವಿರುದ್ಧವಾಗಿ ಟೀಮ್ ಮಾನ್ಸ್ಟರ್ 1 ಆಡ್ತಾರೆ ಸಾಗರ. ಸೊ ನೆಕ್ಸ್ಟ್ ರಾಯಲ್ ಕಿಡ್ಸ್ ವಿರುದ್ಧವಾಗಿ FF ಕ್ಲಬ್ ಬ್ಯಾಂಗ್ಳೂರ್ ಆಡ್ತಾರೆ. ಸೊ ನೆಕ್ಸ್ಟ್ KN ಫೈಟರ್ಸ್ ಹೊಸಕೋಟೆ ವಿರುದ್ಧವಾಗಿ ಮೈಸೂರು ಕಿಲ್ಲರ್ಸ್ 1 ಮೈಸೂರು ಆಡ್ತಾರೆ. ಸೊ ನೆಕ್ಸ್ಟ್ 5:35ಗೆ RDX ಇ ಸ್ಪೋರ್ಟ್ಸ್ ದಕ್ಷಿಣ ಕನ್ನಡ ವಿರುದ್ಧವಾಗಿ, ಸೊ ಲೋಕಲ್ ಬಾಯ್ಸ್ ಮೈಸೂರು ಆಡ್ತಾರೆ. ಸೊ ಕಿಂಗ್ಸ್ ಮ್ಯಾನ್ ಮೈಸೂರು ವಿರುದ್ಧವಾಗಿ ರಾಶ್ ಗೇಮರ್ಸ್ ಸಿರಾ ಆಡ್ತಾರೆ ಗೈಸಲಿ. ಸೊ ಇದೆಲ್ಲ ಕೂಡ 2ನೇ ಜೂನ್ ಫುಲ್ ಮೈಸೂರು ತಂಡದ ಗೈಸಲಿ. ಸೊ 6 ಪಂದ್ಯಗಳಲ್ಲಿ ಮೈಸೂರದೇ ಆಗಿರುತ್ತೆ. ಸೊ ಯಾಕೆಂದರೆ ಅತ್ಯಧಿಕ ಪಾಲು ಈ ಟೂರ್ನಮೆಂಟ್ನ ಅತ್ಯಧಿಕ ಪಾಲು ಈ ಸರಿ ಮೈಸೂರು ಪಾಲಾಗ್ತಾ ಇದೆ. ಸೊ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದೆ. ಥ್ಯಾಂಕ್ ಯು ಮೈಸೂರು. ಓಕೆ ಗೈಸ್, ಸೊ ಸಂಜೆ ಸಿಗೋಣ 5 ಗಂಟೆಗೆ ಅಂತ ಹೇಳ್ತಾ ಅಲ್ಲಿಗೆ ಲೈವ್ ಸ್ಟ್ರೀಮ್ ಸ್ಟಾಪ್ ಮಾಡ್ತಿದ್ದೀನಿ. ಬಾಯ್.